ನಮಸ್ಕಾರ ಸಿರಿ ಕನ್ನಡ ವಾಹಿನಿಯ ಹಾಸ್ಯ ದರ್ಬಾರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮ್ಮ ಚಪ್ಪಾಳೆ ನಡುವೆ ನಗುವನ್ನು ನಾವು ಶುರು ಮಾಡಿದ್ವಿ ಯಾವತ್ತು ನಗೆಗೆ ಅಧಿದೇವತೆಯಾದ ಗಣಪತಿಯ ದಿನದಿಂದ ನಾವು ನಗೆ ಶುರು ಮಾಡಿದ್ವಿ ಸಿರಿ ಕನ್ನಡ ವಾಹಿನಿ ಗಣಪತಿ ಹಬ್ಬದಿಂದ ಶುರು ಮಾಡಿ ವಿಜಯದಶಮಿವರೆಗೆ ನವರಾತ್ರಿಯ ಅಷ್ಟು ದಿನಗಳು ಸೇರಿಸಿ ಎಲ್ಲಾ ದಿನಗಳು ಹಾಸ್ಯವನ್ನ ನಮ್ಮ ಸಹೃದಯ ಪ್ರೇಕ್ಷಕರಿಗೆ ಕೊಡಬೇಕು ಅಂತ ಇಷ್ಟಪಟ್ಟಿದೆ ಹೀಗಾಗಿ ಅದೊಂದು ಸಂತೋಷ ಸುದ್ದಿಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಇವತ್ತು ನಾವು ಕರೋನಾ ಸಂದರ್ಭದಲ್ಲಿ ನಾವು ಸೇರ್ತಾ ಇರೋದ್ರಿಂದ ಎಲ್ಲ ರೀತಿಯ ಮುಂಜಾಗ್ರತೆಗಳನ್ನು ನಾವು ವಹಿಸಿದ್ದೀವಿ ಸೀಟ್ ಬಿಟ್ಟು ಸೀಟ್ ನಾವು ಕೂರಿಸಿದ್ದೀವಿ ಸುರಕ್ಷತೆಯ ಎಲ್ಲ ಕ್ರಮಗಳನ್ನು ನಾವು ತಗೊಂಡು ಇದೀಗ ಹಾಸ್ಯ ದರಬಾರ್ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿವತ್ತು ನಿಮಗೆ ಇಷ್ಟವಾದ ಒಂದು ಸಬ್ಜೆಕ್ಟ್ ಅಂತ ತಗೋತಾ ಇದೀವಿ ಹಾಸ್ಯ ದರ್ಬಾರ್ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಕ್ಕೆ ತಗೊಂಡಿರೋ ವಿಷಯ ಆಧುನಿಕತೆ ವರವ ಶಾಪವ ಹೌದು ಈ ಆಧುನಿಕತೆ ಅಂತಕ್ಕಂಥ ಒಂದೊಂದು ವರ ಅಂತ ಹೇಳಲಿಕ್ಕೆ ಇಲ್ಲಿ ನಮ್ಮ ಗೆಳೆಯರಾದ ನಟ ಚಿತ್ರ ಸಾಹಿತಿ ಆದ ರಿಚರ್ಡ್ ಲೂಯಿಸ್ ಬಂದಿದ್ದಾರೆ ಅವ್ರಿಗೊಂದು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಆಧುನಿಕತೆ ಖಂಡಿತವಾಗಲೂ ವರ ಅದರಿಂದ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಆ ಪಕ್ಕದಲ್ಲೇ ಕೂತಿದ್ದಾರೆ ಮಾತಿನ ಮಲ್ಲಿ ಹರಟೆ ಲೋಕದ ವಿಸ್ಮಯ ಸುಧಾಬರ್ಗೌರವರು ಸ್ವಾಗತ ಕೊಡ್ತಾ ಇದ್ದೀನಿ ಮತ್ತು ಉತ್ತರ ಕರ್ನಾಟಕದ ಜವಾರಿ ಭಾಷೆಯಲ್ಲಿ ಹಾಸ್ಯವನ್ನು ದೇಶವೆಡಿ ಹಂಚುತ್ತಾ ಇರತಕ್ಕಂಥ ಆತ್ಮೀಯರಾದ ಬಸವರಾಜ ಮಹಾಮುನಿಯವರು ಎಸ್ ವರ ಅಂತಾರೆ ಅವರು ವರನ ಹಾಗೆ ಕಾಣ್ತಾ ಇದ್ದಾರೆ ಹೀಗಾಗಿ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಇಲ್ಲ ನಾನು ಒಪ್ಪೋದಿಲ್ಲ ಇದು ಶಾಪ ಅದು ಮಾಡರ್ನೈಸೇಷನ್ ಜಾಸ್ತಿ ಆದಷ್ಟು ಕೂಡ ತೊಂದರೆಗಳು ಜಾಸ್ತಿ ಆಗುತ್ತೆ ಅಂತ ವಾದ ಮಾಡೋಕ್ಕೆ ವಿರೋಧ ಪಕ್ಷ ಅಂದರೆ ತುಂಬ ಇಷ್ಟಪಡ್ತಕ್ಕಂತಹ ಸದಾ ಮುಖ್ಯಮಂತ್ರಿ ನಮ್ಮ ಆಗಿರ್ತಕ್ಕಂತಹ ಮುಖ್ಯಮಂತ್ರಿ ಚಂದ್ರು ಅವರು ಶಾಪ ಸರ್ ಏನೇ ಆದರೂ ಶಾಪನೇ ಅಂತ ಅವರಿಗೆ ಸಾಥ್ ಕೊಡೋಕ್ಕೆ ಹಾಸ್ಯ ಲೋಕಕ್ಕೆ ಒಂದು ಒಳ್ಳೆಯ ಭದ್ರ ಬುನಾದಿಯನ್ನು ಒದಗಿಸ್ಕೊಟ್ಟ ಗಂಗಾವತಿ ಪ್ರಾಣೇಶ್ ಅವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ ತಮ್ಮ ಸಿರಿ ಕಂಠದಲ್ಲಿ ನೂರಾರು ದನಿಗಳನ್ನು ಅಡಗಿಸಿಕೊಂಡಿರತಕ್ಕಂತಹ ಮಿಮಿಕ್ರಿ ಪಟು ನರಸಿಂಹ ಜೋಶಿ ಗಂಗಾವತಿ ಅವರನ್ನು ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸಹೃದಯ ಪ್ರೇಕ್ಷಕರಾದ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಮನೆ ಮನೆಗಳಲ್ಲಿ ಕುಳಿತು ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಗೌರವದ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಶುರು ಮಾಡ್ತಾ ಇದ್ದೀವಿ ಮಾಡರ್ನೈಝೇಷನ್ ಬೇಕು ಆಧುನಿಕತೆ ಬೇಕು ಆಧುನಿಕತೆ ಅಂತಕ್ಕಂಥದ್ದು ಜಗದ ನಿಯಮ ಈಗ ಆಧುನಿಕತೆ ಬೇಕಾ ಬೇಡವಾ ಅಂತ ನಾವು ಯೋಚನೆ ಮಾಡಿದಾಗ ಆಧುನಿಕತೆ ಜಗದ ನಿಯಮ ಅದು ಬದಲಾವಣೆ ಆಗ್ತಾನೇ ಇರುತ್ತೆ ನಾವು ನಾವೇನು ಮಾಡೋಕ್ಕಾಗೋದಿಲ್ಲ ಈ ಆಧುನಿಕತೆ ಮಾಡರ್ನೈಸೇಷನ್ ಬಗ್ಗೆ ನಾನು ಚಿಕ್ಕವನಿದ್ದಾಗ ಒಂದು ಘಟನೆ ನೆನಪಾಗುತ್ತೆ ಪ್ರಾಯಶಃ ಆಗ ನಾವು ನೀವು ಯಾರು ಹುಟ್ಟಿರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತಾರಲ್ಲಿ ಚಾರ್ಲಿ ಚಾಪ್ಲಿನ್ ಮಾಡ್ರನ್ ಟೈಮ್ಸ್ ಅಂತಕ್ಕಂಥ ಒಂದು ಚಲನಚಿತ್ರ ಆ ಮಾಡ್ರನ್ ಟೈಮ್ಸ್ ಅಲ್ಲಿ ಒಂದು ಫ್ಯಾಕ್ಟ್ರಿಯ ವರ್ಕರ್ ಆದ कट्टिया ನೌಕರನಾದ ಚಾರ್ಲಿ ಚಾಪ್ಲಿನ್ ಅವ್ರನ್ನ ಕರ್ಕೊಂಬಂದು ಒಂದು ಚೇರ್ ಮೇಲೆ ಕೂರಿಸ್ತಾರೆ ಅಲ್ಲಿ ಸಮಯ ಉಳಿಸೋಕ್ಕೆ ತಿಂಡಿ ತಿನ್ನಿಸೋ ಮಿಷಿನ್ ಕಂಡು ಹಿಡಿದಿರ್ತಾರೆ ಯಾಕಂದ್ರೆ ನಾವೇ ತಿನ್ನಕ್ಕೆ ಶುರು ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ ಒಂದು ಚೇರ್ಗೆ ಹಾಕಿ ಬೆಲ್ಟ್ ಬಿಗಿದು ಅದು ಸ್ವಿಚ್ ಆನ್ ಮಾಡ್ತಾರೆ ಯಾವುದೋ ಒಂದು ಕಪ್ ಬರುತ್ತೆ ಸೂಪನ್ ಕುಡಿಸುತ್ತೆ ಸ್ವಲ್ಪ ಕುಡಿಸಿ ಕೆಳಗಡೆ ಇಡುತ್ತೆ ಪಕ್ಕದಲ್ಲಿ ಡಸ್ಟರು ಅದು ಬಂದು ಮೂತಿನ ಹೀಗೆ 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 ಬರ್ಸುತ್ತೆ ಪಕ್ಕಕ್ಕೆ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಪ್ಲೇಟ್ ಬರುತ್ತೆ ಅದರಲ್ಲೆಲ್ಲ ಬ್ರೆಡ್ ಪೀಸ್ಗಳು ಒಂದೊಂದೇ ತುರ್ಕುತ್ತೆ ಅಕಸ್ಮಾತ್ ಆಗ ಅದರಲ್ಲಿ ಒಂದು ಎರಡು ನೆಟ್ಗಳು ಬಿದ್ದುಬಿಟ್ಟಿರುತ್ತೆ ಅದನ್ನೂ ತುರ್ಕುತ್ತೆ ಬಾಯಿಗೆ ಆ ನೆಟ್ಟನ್ನು ಪಾಪವನ್ನು ತಿನ್ನಬೇಕಾಗಿರುತ್ತೆ ಅದು ಇದಾದ ಮೇಲೆ ಮುಸ್ಕಿನ ಜೋಳ ಒಂದು ಒಂದು ಬಾಯಿ ಹತ್ರ ಹೀಗೆ ಹೀಗೆ ಅಲ್ಲಾಡುತ್ತೆ ಅದು ಸ್ಪೀಡ್ ಜಾಸ್ತಿ ಆಗಿಬಿಟ್ಟು ಅವ್ನ ಕೈ ತಡ್ಕೊಳೋಕ್ಕೆ ಆಗೋಲ್ಲ ತಲೆ ಹಿಂದಕ್ಕೆ ತೊಗೊಳೋಕ್ಕಾಗಲ್ಲ ಏನು ಔಷಧಿ ಪಡ್ತಾನೆ ಅಂದರೆ ಅದನ್ನು ನಿಲ್ಲಿಸಕ್ಕೆ ಟ್ರೈ ಮಾಡ್ತಾರೆ ಆಗೋದಿಲ್ಲ ಮತ್ತೆ ರೀಸ್ಟಾರ್ಟ್ ಮಾಡ್ತಾರೆ ಈ ಸೂಪದು ಮತ್ತೆ ಬರುತ್ತೆ ರಪ್ ಅಂತ ಅವ್ನು ಮುಖದ ಮೇಲೆ ಅಷ್ಟು ಸೂಪನ್ನು ನೆರೆಸ್ಬಿಡುತ್ತೆ ಆಮೇಲೆ ಡಸ್ಟರ್ ಬಂದು ಮೂತಿ ಒರೆಸ್ತಾ ಒರೆಸ್ತಾ ರಪ್ಪ 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 ತ ಮೂತಿ ಹೊಡೆಯಕ್ಕೆ ಶುರು ಮಾಡಿಬಿಡುತ್ತೆ ಮಾಡ್ರನೈಸೇಷನ್ ಒಬ್ಬ ತಾಯಿ ಒಂದು ಮಗುಗೆ ಹೆಂಗೆ ತಿನ್ನಿಸ್ತಾಳೆ ಅದು ಯೋಚನೆ ಮಾಡಿ ಅಥವಾ ಗಂಡನಿಗೆ ಹೆಂಡತಿ ಹೆಂಗೆ ಊಟ ಮಾಡಿಸ್ತಾಳೆ ತಿನ್ನಿಸ್ತಾಳೆ ಮದುವೆ ಅದು ಹೊಸದ್ರಲ್ಲಿ ಆಮೇಲೆ ತಿನ್ನಿಸಲ್ಲ ಇದನ್ನೆಲ್ಲ ನೀವು ಯೋಚನೆ ಮಾಡಿದಾಗ ಈ ಒಂದು ಮಾಡ್ರನೈಸೇಷನ್ ಏನಿದೆ ಇದು ಭಾಳ ಕಷ್ಟ ಅಂತ ಆವತ್ತಿಗೆ ಹೇಳಿದ್ದಾನೆ ಆದರೂ ಕೂಡ ಇಲ್ಲ ಆಧುನಿಕತೆ ಅಂತಕ್ಕಂಥ ಒಂದು ವರ ಇದು ಇಂತಹ ವರವನ್ನು ನಾವು ಆನಂದಿಸ್ಬೇಕು ಖುಷಿ ಪಡಬೇಕು ಅಂತ ಹೇಳಲಿಕ್ಕೆ ಅಂತ ಆತ್ಮೀಯರಾದ ರಿಚರ್ಡ್ ಲೂಯಿಸ್ ಅವರು ಆಧುನಿಕತೆಗೆ ಶರಣಾದವರು ಆಧುನಿಕವಾದ ಎಲ್ಲ ಉಪಕರಣಗಳನ್ನು ಬಳಸ್ತಕ್ಕಂಥವ್ರು ಅವರೀಗ ಹೇಗೆ ಮಾತಾಡ್ತಾರೆ ನೋಡೋಣ ಹೇಳಿ ನಿಮ್ಮ ವಾದಾನ ಆಧುನಿಕತೆ ವರ ಹೌದು ಹೇಗೆ ಎಲ್ರಿಗೂ ನಮಸ್ಕಾರ ಆಧುನಿಕತೆ ವರನೋ ಶಾಪಾನೋ ಅಂತ ಒಂದಂತೂ ಭಾಳಷ್ಟು ಜನಕ್ಕೆ ವರ ಸಿಗ್ತಾ ಇರೋದು ವಧು ಸಿಗ್ತಾ ಇರೋದು ಆಧುನಿಕತೆಯಿಂದ ಮ್ಯಾಟ್ರಿಮನಿ ಅಂತ ಬರುತ್ತೆ ಪೇಪರಲ್ಲಿ ಬರುತ್ತೆ ವಾಟ್ಸಪ್ಪಲ್ಲಿ ಬರುತ್ತೆ ಮೊದಲಾಗಿದ್ದರೆ ಒಂದು ಹೆಣ್ಣು ಹುಡುಕ್ಬೇಕಾದ್ರೆ ಯಾವುದೋ ಊರಿಗೆ ಹೋಗ್ಬೇಕು ಯಾರೋ ಹೇಳಬೇಕು ಅವ್ರಿಗೆ ನೀವು ಹೇಳಬೇಕು ಅಲ್ಲಿ ಹೋಗಿ ನಾಲ್ಕು ಸಲ ನೋಡ್ಕೊಂಬರ್ಬೇಕು ಅವ್ರ ಮನೇಲಿ ಕೇಸರಿ ಬಾತು ಉಪ್ಪಿಟ್ಟು ತಿನ್ಕೊಂಡು ಬರಬೇಕು ಇವೆಲ್ಲ ಭಾಳ ಕಷ್ಟ ಆಗೋದು ಖರ್ಚು ಹೆಣ್ಣಿನ ಕಡೆಯವ್ರಿಗೆ ಜಾಸ್ತಿ ಈಗ ಮಾಡರ್ನೈಸೇಷನ್ ಏನು ರಪ್ ಅಂತ ಪೇಪರಲ್ಲಿ ಹಾಕಿ ವೈಶಿಷ್ಟ ಏನು ಅಂತ ಹಾಕಿದ್ರೆ ಬರುತ್ತೆ ಇಷ್ಟರ ಮೇಲೆ ಬೇಕಾದ್ರೆ ವಾಟ್ಸಪ್ಪಲ್ಲಿ ಹಾಕಿದ್ರೆ ಫೋಟೋ ಬರುತ್ತೆ ಸೊ ವರ ಅಂದರೆ ಎರಡು ರೀತಿಯಲ್ಲೂ ವರ ಮಾಡರ್ನೈಸೇಷನ್ ವರ ಹುಡುಕೋದಕ್ಕೂ ವರವಾಗುತ್ತೆ ಮಾಡರ್ನೈಸೇಷನ್ನು ಅದು ಇನ್ನೊಂದು ಈಗ ನರಸಿಂಹಮೂರ್ತಿ ಮಾತಾಡ್ತಾ ಇದ್ದಾರೆ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಇದಕ್ಕೆಲ್ಲ ಕಾರಣ ಏನು ಈ ಮೈಕು ಹೌದಾ ಇದೇ ಇರಲಿಲ್ಲ ಅಂದರೆ ನಾನು ಮಾತಾಡೋದು ನಿಮಗೆ ಕೇಳಿಸಲ್ಲ ನೀವು ಬಂದಿದ್ದಕ್ಕೂ ನಿಮಗೇನು ಉಪಯೋಗ ಆಗೋಲ್ಲ ಸೊ ಈ ಮಾಡರ್ನೈಸೇಷನ್ನು ಉಪ್ ಉಪಯುಕ್ತವಾದದ್ದು ಅನ್ನೋದಕ್ಕೆ ಇವತ್ತು ನೋಡಿ ಯಾರನ್ನಾರು ಬೈಬೇಕಾ ಒಂದು ಮೈಕ್ ಬೇಕು ಮೈಕ್ ಇಲ್ದಿದ್ರೆ ಬೈಯಕ್ಕೂ ಆಗೋಲ್ಲ ನಿಮ್ಮ ರಾಜಕಾರಣಿಗಳಿಗೆ ತುಂಬ ತೊಂದರೆ ಆಗ್ಬಿಟ್ಟಿರೋದು ಯಾರನ್ನ ಬೈತೀರಿ ಮೈಕೇ ಇಲ್ಲ ಅಂತಂದರೆ ಮೈಕ್ ಅಂತ ಇಟ್ಕೊಳ್ಳಿ ಈ ದೇಶದಲ್ಲಿ ಎಷ್ಟೊಂದು ಶಾಂತಿ ಇರುತ್ತೆ ಹೌದಾ ಯಾರು ಯಾರನ್ನೂ ಬೈಯಲ್ಲ ಬೈಯೋಕ್ಕಾಗಲ್ಲ ಹಾಂ ಸೊ ಈ ಮೈಕು ಮಾಡ್ರನೈಸೇಷನ್ನಿಂದ ಬಂದಿದ್ದು ಇದರಿಂದ ಉಪಕಾರ ಇದೆ ಉಪಕಾರನೂ ಇದೆ ಅಂತ ಅವ್ರು ಹೇಳ್ತಾರೆ ಬಟ್ ನಾನು ಹೇಳೋದು ಅಂದರೆ ನೋಡಿರಿ ನಾವೇನು ಮಾಡ್ತಿದ್ವಿ ಮೊದಲು ಅದು ಏನೋ ಬೇವಿನ ಕಡ್ಡಿ ತೊಗೊಂಡು ಅಲ್ಲಿ ಉಜ್ತಾ ಇದ್ವಿ ಹುಚ್ತಿರ್ಲ ಕಚ್ಕೊಂಡು ಓಡಾಡ್ತಿದ್ವಿ ವಾಪಸ್ ಬರ್ತಿದ್ವಿ ಅದು ಆದಮೇಲೆ ಯಾರು ಹೇಳಿದ್ರು ಏಯ್ ಬುದ್ಧಿ ಇದೆಯನ್ನ ಇನ್ನೂ ಅದೇ ಬೇವಿನ ಕಡ್ಡಿಗೆ ಕಚ್ತಾಯಿದ್ದೀರಾ ಅದನ್ನು ಉಪಯೋಗಿಸ್ಬಾರ್ದು ಇಜ್ಲು ಇಜ್ಲಲ್ಲಿ ಉಜ್ಜಬೇಕು ಅಂತಂದ್ರು ಅದು ಮಾಡಿದ್ವಿ ಯಾವ ಹೇಳಿದೆ ಏಯ್ ಬುದ್ಧಿ ಇದೆಯನ್ನರಲ್ಲೇ ಪೌಡ್ರ್ ಯೂಸ್ ಮಾಡ್ರು ಗೋಪಾಲ್ ಅಲ್ಲಿ ಪುಡಿ ಅಂತ ಏನು ಮಾಡಿದ್ರು ಅದು ಪಿಂಕ್ ಕಲರ್ ನಂಜನ್ಗೂಡು ಅಲ್ಲಿ ಪುಡಿ ಎಲ್ಲ ಬರೋದು ಆ ಬಿ ವಿ ನೋಡಿ ಇವರು ಉಜ್ಜಿದಾರ ಆಮೇಲೆ ಅದೆಲ್ಲ ಹೋದ್ಮೇಲೆ ಯಾರೋ ಒಬ್ಬೊಬ್ಬ ಪುಣ್ಯಾತ್ ಮಾಡ್ದೆ ಅದು ಹಲ್ ಬೆಳ್ಳಿಗಿರಬೇಕು ಅಂದರೆ ಬೆಳ್ಳಿಗಿರೋ ಪೌಡ್ರಲ್ಲೇ ಉಜ್ಜಬೇಕು ನೀವು ಕಪ್ಪುದರಲ್ಲಿ ಉಜ್ಜಿದ್ರೆ ಬೆಳ್ಳಿಗಾಗತ್ತಾ ಅಂತ ಯಾವನೋ ಅಂದ ನಾವು ಹೌದಲ್ಲ ಗೂಬೆಗಳು ಹಾಂ ಕಲ್ಲಿದ್ದಲಲ್ಲಿ ಉಜ್ಜಿಬಿಟ್ಟು ಇದ್ದಲ್ಲಿ ಉಜ್ಜೋದ್ರಿಂದ ಅಂತ ಅಂದ್ಕೊಂಡ್ವಿ ಆಮೇಲೆ ಬಿಳಿ ಕಾಲ್ಗೇಟ್ ಪೌಡ್ರ್ ಬಂತ ಅದ ಆಮೇಲೆ ಉಜ್ಜಿದ್ವಿ ಅದಾದಮೇಲೆ ಈ ಪೌಡ್ರೇ ಉಪಯೋಗಿಸ್ಬಾರ್ದು ಬೆರಳಿದೆಯಲ್ಲ ಇದರಲ್ಲೇ ಕೊಳೆ ಇರುತ್ತೆ ಅದು ಅಲ್ಲಿಗೆ ಹೋಗುತ್ತೆ ಅಂದರು ಬ್ರಷ್ ಕೊಟ್ಟರು ಬ್ರಷ್ ಕೊಟ್ಟರು ಒಂದು ರೀತಿಯಲ್ಲಿ ಇದು ಏನು ಮಾಡರ್ನೈಸೇಷನ್ ಅಂತ ಆದರೆ ನಮಗೆ ಟೋಪಿನೂ ಹಾಕ್ಬಿಟ್ರು ಈ ಮಾಡರ್ನೈಸೇಷನ್ ಟೋಪಿನೂ ಹಾಕಿ ಏನು ಅಂದ್ಬಿಟ್ರು ನಿಮ್ಮ ಟೂತ್ ಪೇಸ್ಟಲ್ಲಿ ಬೇವಿನ ಎಣ್ಣೆ ಇದೆಯಾ ಇದೆಯಾ ಉಪ್ಪಿದ್ಯಾ ಉಪ್ಪಿದ್ಯಾ ಅದರೆಲ್ಲ ಅಲ್ಲಿ ಇದ್ದಿದ್ದು ನಾವು ಹೌದಾ ಎಂಥ ಟೋಪಿ ಹಾಕ್ಬಿಟ್ರು ಅಂದರೆ ನಮಗೆ ಅದೇ ಇಜ್ಜಲು ಅದೇ ಬೇವಿನ ಪುಡಿ ಇವಾಗ ಹೇಳ್ತಾರೆ ನೀಮ್ ಅಂದ್ರೆ ಏನು ಅದೇ ಕಡ್ಡಿ ಹುಚ್ಕೊಂಡು ಇದ್ದಿದ್ದು ಹೌದಾ ಹಾಂ ಸಾಲ್ಟ್ ಯಾವ ಸಾಲ್ಟು ಎಲ್ಲ ಸಾಲ್ಟ್ ಆಗಲು ಅಂತ ಪುಡಿ ಸಾಲ್ಟಲ್ಲಿ ಉಪಯೋಗಿಸ್ಬೇಕಂತೆ ನೋಡಿ ಹಿಂಗೆಲ್ಲ ಈ ಮಾಡರ್ನೈಸೇಷನಿಂದ ವರ ಅಂತ ಸರಿ ಬ್ರಷಲ್ಲಿ ಉಚ್ತೀವಿ ಬೇಗ ಒಂದು ಏನಪ್ಪ ಅಂತಂದರೆ ಈ ಕಡ್ಡಿ ಸುಮ್ಮನೆ ಕಚ್ಕೊಂಡು ಹೋಗೋಕ್ಕಾಗಲ್ಲ ಚಂಬಿಟ್ಕೊಂಡು ಬೇರೆ ಹೋಗೋದು ಹೋಗಬೇಕಾಗುತ್ತೆ ಈ ಮಾಡರ್ನೈಸೇಷನ್ ಎಂತಂದ್ರೆ ಬರೀ ಚಂಬಿಟ್ಕೊಂಡೇ ಕೊಂಡು ಹೋಗೋಕ್ಕಾಗಲ್ಲ ಇವಾಗ ಚಂಬಿಲ್ವಲ್ಲ ಟಾಯ್ಲೆಟ್ಗಳು ಬಂದುಬಿಟ್ಟಿರೋದರಿಂದ ಬ್ರಷೇ ಇಟ್ಕೊಂಡು ಉಪಯೋಗಿಸೋದು ಇದರಿಂದ ಏನಾಗಿದೆ ಲೈಫು ಫಾಸ್ಟ್ ಆಗ್ತಾ ಹೋಯಿತು ಅದಕ್ಕೆ ಭಾಳ ಒಳ್ಳೆಯ ಎಕ್ಸಾಂಪಲ್ ನೋಡಿರಿ ಈ ಈ ಮೊಬೈಲ್ ಫೋನ್ ಯಾರ್ದೋ ಇವಾಗ ನರಸಿಂಹಮೂರ್ತಿ ಮೂರ್ತಿ ಮನೆಗೆ ಹೋಗ್ತೀನಿ ನಾನು ಹೊರಗಡೆ ನಿಂತಿರ್ತೀನಿ ಹೊರಗಡೆ ಕಾಂಪೌಂಡ್ ಹೊರ್ಗಡೆ ನಾಯಿ ಇದೆ ಅಂತ ಬೋರ್ಡ್ ಹಾಕಿರ್ತಾರೆ ಒಳಗೆ ಹೋಗಂಗಿಲ್ಲ ನರಸಿಂಹ ಮೂರ್ತಿಗೆ ನಾನು ಬಂದಿದ್ದು ಗೊತ್ತಿಲ್ಲ ಅವರು ಅವ್ರಿಗೆ ಹೇಳಕ್ಕೆ ಲ್ಯಾಂಡ್ ಫೋನಲ್ಲಿ ಫೋನ್ ಮಾಡಿದ್ದೆ ಈಗ ಲ್ಯಾಂಡ್ ಫೋನಿಗೆ ಫೋನ್ ಮಾಡಿದ್ರೆ ಲ್ಯಾಂಡ್ ಫೋನಿಗೆ ಬರೋಲ್ಲ ಯಾರೋ ತೊಗೊಳ್ತಾರೆ ಅದು ಈ ಮೊಬೈಲ್ ಇದ್ರೆ ನೋಡಿ ಟಕ್ ಅಂತ ಫೋನ್ ಮಾಡ್ಬೋದು ಹೌದಾ ನಾನು ಇಲ್ಲಿದ್ದೀನಿ ಬಾಗಿಲಲ್ಲಿ ನಿಂತಿದ್ದೀನಿ ಅಂದರೆ ಟಕ್ ಅಂತ ಬರ್ತಾರೆ ಈ ಮೊಬೈಲ್ ಫೋನ್ ಇವತ್ತೇನೋ ರಪ್ಪಂತ ನಿಲ್ಲಿಸ್ಬಿಡಿ ಜನ ಕೈಕಾಲಿಲ್ದಂಗೆ ಓಡಾಡ್ಬಿಡ್ತಾರೆ ಕುಂಟ್ರ ಥರ ಕೊಡ್ರ ಥರ ಆಗ್ಬಿಡ್ತಾರೆ ಹಿಂಗೆ ಹಿಂಗೆ ಆಗ್ಬಿಡ್ತಾರೆ ಅದು ಇಲ್ಲದೇ ಇದ್ದರೆ ಜೀವನನೇ ನಡೆಯಲ್ಲ ಈ ಮಾಡರ್ನೈಸೇಷನ್ನು ಎಷ್ಟು ನಮಗೆ ಲಾಭ ಇದೆ ಅದರಿಂದ ಏನೆಲ್ಲ ಹತ್ತು ಗಂಟೆಗಳಾಗೋದು ಏನಾದರೂ ಒಂದು ಒಂದು ಕೆಲಸ ಆಗಬೇಕಾದ್ರೆ ಇವತ್ತು ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ನಾವು ಫಾರಿನಲ್ಲಿ ಯಾರಿಗಾರು ಫೋನ್ ಮಾಡಬೇಕು ಅಂದರೆ ಇನ್ನೊಂದಿತ್ತು ಆ ಟ್ರಂಕ್ ಕಾಲ್ ಅಂತ ಬುಕ್ ಮಾಡೋರು ಇಲ್ಲಿಂದ ಮೆಡ್ರಾಸಿಗೆ ಫೋನ್ ಮಾಡಕ್ಕೆ ಟ್ರಂಕ್ ಕಾಲ್ ಅಂತ ಬುಕ್ ಮಾಡೋರು ಆ ಟ್ರಂಕ್ ಕಾಲ್ ಬುಕ್ ಮಾಡಿಬಿಟ್ರೆ ಏನೋ ಆ ಎಲ್ಲಿ ಫೋನ್ ಇರುತ್ತೋ ಅಲ್ಲೇ ಕೂತ್ಕೋಬೇಕು ನೀವು ಅವ್ನು ಯಾವಾಗ ಕರಿತಾನೋ ನಿಮಗೆ ಗೊತ್ತಿಲ್ಲ ಆರು ಗಂಟೆ ಮೇಲೆ ಕಲಿ ಕರಿಬೋದು ಅವ್ನು ನಿಮಗೆ ಟ್ರಂಕಾಲ್ ಬಂತು ಅಂತಂದರೆ ಅಲ್ಲಿಂದ ಫೋನ್ ಮಾಡಬೇಕು ಒಂದೊಂದು ಸಲ ಏನೋದು ಆರು ಗಂಟೆ ಕೂತಿರ್ತದೆ ಅರ್ಜೆಂಟಾಗಿ ಹೋದಾಗಲೇ ಬಂದುಬಿಡೋದು ಅದು ಇಲ್ಲಿಂದ ಬರೀ ಮೆಡ್ರಾಸ್ಗೆ ಎಷ್ಟೋ ಸಲ ಕಾರಲ್ಲಿ ಮೆಡ್ರಾಸ್ಗೆ ಹೋಗಿ ಬಂದ್ಬಿಡ್ಬೋದಿತ್ತು ಈ ಟ್ರಂಕಾಲ್ ಬುಕ್ ಮಾಡಿಬಿಟ್ಟು ಇದೆಲ್ಲ ನೆನೆಸ್ಕೊಂಡ್ರೆ ಎಷ್ಟೊಂದು ಅಡ್ವಾಂಟೇಜ್ ಇದೆ ಮಾಡರ್ನೈಸೇಷನ್ ಹೌದಾ ಫೋನು ಒಂದು ವಂಡ್ರ್ಫುಲ್ ಥಿಂಗ್ ಅಂದರೆ ಸೆಲ್ ಫೋನು ಇವತ್ತು ಯಾವ ಈ ವಾಟ್ಸಪ್ ನೋಡಿ ನೀವು ಫಾರಿನ್ ಮಾತಾಡಬೇಕಾ ಹತ್ರ ಮಾತಾಡಬೇಕಾ ವಾಟ್ಸಪ್ಗೆ ಹಾಕ್ಬಿಡಿ ವಿತಿನ್ ತ್ರೀ ಫೋರ್ ಸೆಕೆಂಡ್ಸ್ ನಿಮಗೆ ಕನೆಕ್ಟ್ ಆಗುತ್ತೆ ಮೊದಲು ಯಾರಾದರೂ ಮಕ್ಕಳು ಫಾರಿನ್ಗೆ ಹೋದ್ರೆ ಅವನು ಹೇಳಿದ ಟೈಮಿಗೆ ಫೋನ್ ಬಂದಾಗ ನಮ್ಮ ಹತ್ರ ಫೋನ್ ಇರ್ತಿರಲ್ಲ ಪಕ್ಕದ ಮನೆ ಅವ್ನಿಗೆ ಹೇಳಬೇಕು ಆ ಪಕ್ಕದ ಮನೆಯವನ್ನ ಫೋನ್ ಮಾಡಿದಾಗ ನಿಮ್ಮನ್ನು ಕರೀತಾನೆ ನೀವು ಅಲ್ಲಿ ಓಡೋಗಬೇಕು ಓಡೋಗೋಷ್ಟರಲ್ಲಿ ಡಿಸ್ಕನೆಕ್ಟ್ ಆಗಿಬಿಡೋದು ನೀವು ಮಾತಾಡಿದ ತಕ್ಷಣ ಅರ್ಜೆಂಟ್ ಏನೋ ಮಾತಾಡಿದ್ರೆ ಅಲ್ಲಿ ಆಗಿಬಿಡೋದು ಈ ಮಾಡರ್ನ್ ಲಿವಿಂಗಿಗೆ ಫೋನು ಆಮೇಲೆ ಗ್ಯಾಸು ನಮ್ಮಲ್ಲಿ ಸೌದೆ ಯಾವಾಗಲೂ ಅದು ಊದಿ 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 ಪಾಪ ಅದು ಊದ್ಕೊಂಡು ಮುಖ ಎಲ್ಲ ಕಪ್ಪುಗಾಗ್ಬಿಡೋದು ಟಕ್ ಹಿಂಗೆ ಅದು ಬಂದರೆ ಅಲ್ಲದೆ ಏನು ಮಾಡಿದ್ರು ಅಂದರೆ ಇವಾಗ ಎಲ್ಲನೂ ಅದ್ಮೋಗಿಂಗ್ ಮಾಡ್ಕೊಂಬಿಟ್ರು ಗ್ಯಾಸ ಅದು ಬೇಕು ಕಂಪ್ಯೂಟ್ರ ಅದ್ ಬೇಕು ಮೊಬೈಲಾ ಅದ್ಕಂಬಿಟ್ ಈ ಮಾಡರ್ನೈಸೇಷನ್ನ ಜನ ಅದುಮ್ ಕಂಡಿರೋದು ಕಲ್ತ್ಕೊಂಡವ್ರು ಅಂದರೆ ಕಂಡಿರೋದು ಅಂದರೆ ಸುಮ್ಮನೆ ಇರೋದು ಅಂತಲೂ ಇನ್ನೊಂದು ಅರ್ಥ ಇದೆ ಅಲ್ವಾ ಮೊಬೈಲ್ ಕಂಡಿರ್ತಾರೆ ಕಂಪ್ಯೂಟರ್ ಅದಮ್ ಕಂಡಿರ್ತಾರೆ ಗ್ಯಾಸು ಅದಮ್ ಕಂಡಿರ್ತಾರೆ ಈ ಹುಡುಗರು ಭಾಳ ಪಡ್ಡ್ಯ ಹುಡುಗರು ಭಾಳ ತೊಂದರೆ ಮಾಡೋರು ಇವಾಗ ಪಡ್ಡ ಹುಡುಗರು ಎಲ್ಲೂ ಗಲಾಟೆ ಮಾಡಲ್ಲ ಹೇಳಿ ಯಾವಾಗ ಅದಿಮ್ ಕಂಡೇ ಇರ್ತಾರೆ ಕೈ ಕೊಟ್ಬಿಡಿ ಅವನಷ್ಟಕ್ಕೆ ಅವನು ಅದಿಮ್ಕಂಡೇ ಇರ್ತಾನೆ ಸೊ ಮಾಡರ್ನೈಸೇಷನಿಂದ ಯುವಕರು ಕಂಡಿರೋದು ಕಲ್ತ್ಕೊಂಡ್ರು ಇದರಿಂದ ಸಮಾಜಕ್ಕೆ ಒಳ್ಳೆಯದಾಯಿತು ಅಂತ ನನ್ನ ಅಭಿಪ್ರಾಯ ಅದಮ್ಕೊಂಡಿರ್ತಕ್ಕಂಥ ಫಿಲಾಸಫಿಯನ್ನು ತುಂಬ ಚೆನ್ನಾಗಿ ಅವರು ಹೇಳಿದ್ದಾರೆ ಅದು ನಿಜ ಇವತ್ತು ಬದಲಾವಣೆ ಆಗಿದೆ ಈಗ ಏನಾಗಿದೆ ಅತಿಯಾದ ಆಸೆಗಳು ಶುರು ಶುರುವಾಗ್ಬಿಟ್ಟಿದೆ ಮನುಷ್ಯನಿಗೆ ಅತಿಯಾದ ಆಸೆ ಅತಿಯಾದ ಅಸೂಯೆ ಈಗ ಅತಿಯಾದಾಗ ಅತಿ ಸರ್ವತ್ರ ವರ್ಜೆಯೇ ಇತ್ತಂತ ತುಂಬ ಜಾಸ್ತಿಯಾದಾಗ ಅದನ್ನು ಅದುಮಕ್ಕೆ ಕರೋನಾ ಅಂತಕ್ಕಂಥದ್ದು ಬಂತು ಅಂತ ಕೆಲವರು ಹೇಳ್ತಾ ಇದ್ದಾರೆ ಮನುಷ್ಯ ವಿಪರೀತವಾಗಿ ಮೆರೆದಾಗ ಯಾವುದೋ ರೂಪದಲ್ಲಿ ಬಂದವನ್ನ ಒಂದು ಸ್ಥಿಮಿತಕ್ಕೆ ತಂದಿದ್ದೇನೆ ಈ ರೋಗ ಅಂತ ಕೆಲವರ ಮಾತಿದೆ ಜಾಸ್ತಿ ಆಗಬಾರ್ದು ಯಾವುದಾಗ ಅತಿ ಆಗಬಾರ್ದು ಯಾವುದೂ ಅಂತಕ್ಕಂಥದ್ದು ಒಂದು ವಿಷಯ ಇನ್ನೊಂದು ಫೋನ್ ಬಗ್ಗೆ ಹೇಳಿದರು ಹೌದು ಹಾಗೆಲ್ಲ ಟ್ರಂಕ್ ಕಾಲ್ಗಳು ಬರ್ತಾ ಇತ್ತು ನಾನು ಹೊಸಕೋಟೆ ಹತ್ರ ಒಂದು ಹಳ್ಳಿಯಲ್ಲಿ ಮೈಸೂರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ ಆಗ ನಮಗೆ ವರ್ಷದ ಕಡೆಯಲ್ಲಿ ಡಿಸೆಂಬರ್ ಮೂವತ್ತೊಂದು ಅಥವಾ ಜ ಮಾರ್ಚಿ ಮೂವತ್ತೊಂದು ಆ ಲಾಭ ನಷ್ಟದ ಫಿಗರ್ಸ್ನ ನೀವು ಬೆಂಗಳೂರಿನ ಹೆಡ್ ಆಫೀಸಿಗೆ ಕಳಿಸ್ಬೇಕಾದ್ರೆ ಟ್ರಂಕ್ ಕಾಲ್ ಬುಕ್ ಮಾಡಬೇಕು ಯಾಕೆಂದರೆ ಬೇರೆ ದಾರಿ ಇರಲಿಲ್ಲ ಆ ಟ್ರಂಕ್ ಕಾಲ್ ಬುಕ್ ಮಾಡೋವಾಗ ಏನಾಗ್ತಾ ಇತ್ತು ಅಂದರೆ ಇವ್ರು ಹೇಳ್ದಂಗೆ ಪೋಸ್ಟ್ ಆಫೀಸ್ಗೆ ಹೋಗಿ ಹೊಸಕೋಟೆ ಪೋಸ್ಟ್ ಆಫೀಸ್ಗೆ ಹೋಗಿ ಎಲ್ಲರೂ ಬುಕ್ ಮಾಡೋರು ಏಳೆಂಟು ಜನ ಬುಕ್ ಮಾಡಿ ಕಾಯ್ತಾರೆ ಅವರು ಅವ್ರು ಕರೆಯೋರು ಯಾರೀ ಗುಲ್ಬರ್ಗ ಬನ್ನಿರಿ ಮಾತಾಡ್ರಿ ಇನ್ನೋರು ತಕ್ಷಣವಾಗ ಗುಲ್ಬರ್ಗ ಮಾತಾಡೋದು ಆವಾಗೆಲ್ಲ ಬ್ಯಾಟ್ರಿ ಆಪರೇಟೆಡ್ ಟೆಲಿಫೋನ್ಸ್ ಇರ್ತಾ ಇತ್ತು ಭಾಳ ಕಷ್ಟ ಸರಿಯಾಗಿ ಕೇಳಿಸ್ತಾನೆ ಇರಲಿಲ್ಲ ಆವಾಗ ಪೋಸ್ಟ್ ಮಾಸ್ಟ್ರ್ ಹೆಲ್ಪ್ ಮಾಡೋರು ಆ ಕಡೆಯಿಂದ ಆ ಗಂಡ ಮಾತಾಡ್ತಾ ಇದ್ದಾನೆ ಈ ಕಡೆ ಎಂಟಿ ಮಾತಾಡ್ತಿದ್ದಾಗೆ ಕನ್ ಕಮ್ಯುನಿಕೇಶನ್ ಅಂದ್ರೆ ಹೇಳಮ್ಮ ಏನು ಹೇಳಬೇಕು ಯಜಮಾನರಿಗೆ ನನ್ನೊಂದು ಮುತ್ತು ಕೊಡಿ ಅಂತಂದಾಗ ಆಯಿತು ನಾ ಕೊಡ್ತೀನಿ ಬಿಡಿ ಅಂತ ಪೋಸ್ಟ್ ಮಾಸ್ಟರ್ ಹೇಳೋರು ಸೊ ಹೀಗೆ ಅಲ್ಲ ಇವ್ರಿಗೆ ಕೇಳಿಸ್ತಾ ಇರುತ್ತೆ ಅವ್ರಿಗೆ ಕೇಳಿಸ್ತಾ ಇರೋಲ್ಲ ಸೊ ಇಂಥದ್ದೆಲ್ಲ ನಡೆದು ಹೋಯ್ತು ಆಮೇಲೆ ಈ ಮಾಡರ್ನೈಸೇಷನ್ ಜಾಸ್ತಿ ಆದ್ಮೇಲೆ ಏನಾಯ್ತು ಬಟ್ಟೆಗಳಲ್ಲಿ ಅರಿವೆಗಳಲ್ಲಿ ಅದ್ಭುತವಾದ ಒಂದು ಹೊಸ ಆವಿಷ್ಕಾರಗಳು ಬಂದ್ಬಿಡ್ತು ಆ ಜೀನ್ಸ್ ಪ್ಯಾಂಟ್ ಅಂತ ಅಪ್ಪ ಮೊನ್ನೆ ಕೂಡ ನಾವು ಅಂದ್ಕೊಂಡ್ವಿ ಎಲ್ಲೋ ಕಂಡು ಹಿಡಿದ್ರು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಅದ್ಭುತ ಅದು ಮಾತ್ರ ಆ ಜೀನ್ಸಲ್ಲಿ ಕೂಡ ಮಾಡ್ರನ್ ಆದಷ್ಟೂ ಜೀನ್ಸ್ ಕಿತ್ತೋಗಿರಬೇಕು ಅಂತ ಕಿತ್ತೋದವ್ರ ಮೊನ್ನೆ ನಮ್ಮ ಮನೆಗೆ ಯಾವುದೋ ಒಂದು ಹುಡುಗಿ ರಶ್ಮಿ ಅಂತ ಬಂದು ಬಾಗ್ಲೊಳಿತು ಮೊಣಕಾಲುಗಳೆಲ್ಲ ಕಿತ್ತೋಗಿದೆ ಎಲ್ಲೆಲ್ಲಿ ಹರಿಬಾರ್ದೋ ಎಲ್ಲ ಕಡೆ ಹರಿದೋಗಿದೆ ಬಟ್ಟೆ ನಾನು ನೋಡಿ ಅರೆ ಏನಮ್ಮ ಇಷ್ಟೆಲ್ಲ ಅಂತಂದ್ರೆ ಅಂಕಲ್ ನಂದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯಿತು ಎಮ್ ಬಿ ಎ ಅಂತಂದರು ಸರಿ ಒಂದು ಲುಂಗಿ ಕೊಡ್ತೀನಿ ಸುತ್ತಕೋ ನೋಡೋಕ್ಕಾಗ್ತಾಯಿಲ್ಲ ಅಂತ ಇಲ್ಲಮ್ಮ ಏ ಇದು ಅಂಕಲ್ ಇದು ಹೊಸ ಫ್ಯಾಷನ್ ಇದು ಇದಕ್ಕೆ ರಿಪ್ಪುಡ್ ಜೀನ್ಸ್ ಅಂತಾರೆ ಆಮೇಲೆ ಇನ್ನೊಂದಿದೆ ಅದು ರಿಪ್ಪುಡ್ ಜೀನ್ಸ್ ಜೊತೆಗೆ ಇನ್ನೊಂದು ನನಗೂ ಇದು ಹೊಸದು ಡಿಸ್ಟ್ರಸ್ಡ್ ಜೀನ್ಸ್ ಅಂತ ನೀವು ನೆಟ್ಟೆಲ್ಲ ಕರೆ ಸಿಗುತ್ತೆ ಜಾಸ್ತಿ ಹರಿದೋಗಿರುತ್ತಲ್ಲ ಅದಕ್ಕೆ ಡಿಸ್ಟ್ರೆಸ್ ಜೀನ್ಸ್ ಅಂತಾರೆ ಅಂದರೆ ಇಲ್ಲಿ ಹೊಲಿಗೆಗೂ ದುಡ್ಡು ಕೊಡಬೇಕು ಹರಿಯೋಕ್ಕೂ ದುಡ್ಡು ಕೊಡಬೇಕು ಆಮೇಲೆ ಗನ್ ಶಾರ್ಟ್ ಜೀನ್ಸ್ ಅಂತ ಬರುತ್ತೆ ಆ ಗನ್ ಶಾರ್ಟ್ ಜೀನ್ಸ್ ಅಂದರೆ ಜೀನ್ಸ್ ಎಲ್ಲ ರೆಡಿ ಮಾಡಿಬಿಡ್ತಾರೆ ಪ್ಯಾಂಟ್ಗಳನ್ನ ಆಫ್ಘಾನಿಸ್ತಾನದಿಂದ ಮಿಷಿನ್ಗಸ್ ಗನ್ ತರಿಸ್ಕೊಂಡು ಡಿಗಿ ಡಿಗಿ ಟಿಗಿ ಡಿಗಿ ಡಿಗಿನ್ ತೋಡಿತಾರೆ ಎಲ್ಲೆಲ್ಲಿ ತೂತ್ ಬೀಳುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಸೊ ಅದೊಂದು ಶುರುವಾಗಿದೆ ಈಗ ಹೀಗಾಗಿ ಹರಿದಿರೋದಕ್ಕೆ ಬೆಲೆ ಜಾಸ್ತಿ ಅನ್ನೋದು ಈ ಮಾಡ್ರನೈಸೇಷನ್ನ ಮತ್ತೊಂದು ರೂಪ ಅಂತ ನನಗನ್ಸುತ್ತೆ ಏನೇ ಆಗಲಿ ಈ ಹೊಸತನ ಬಂದ ನಂತರ ಇದೆಲ್ಲ ಬಹಳ ವಿಚಿತ್ರಗಳನ್ನು ನಾವು ಕಾಣ್ತಾ ಇದ್ದೀವಿ ಮುಂಚೆ ಇವೆಲ್ಲ ಇರಲಿಲ್ಲ ಇಷ್ಟೆಲ್ಲ ಹರಿದೋಗಿದ್ದಿಲ್ಲ ಆ ಜೀನ್ಸ್ ಪ್ಯಾಂಟ್ ಅಂತೂ ಅಯ್ಯಪ್ಪ ಆಗಲೇ ಚಂದ್ರು ಸಾರ್ ಹತ್ರ ಮಾತಾಡ್ತಿರೋ ಹೇಳಿದ್ರು ಒಂದು ಲುಂಗಿಂತಿರುತ್ತಲ್ಲ ಒದ್ರೆ ಸಾಕು ಒಂದು ವರ್ಷ ಬರುತ್ತೆ ಒಗೆಯೋಷ್ಟಿಲ್ಲ ಅಂದರು ಜೀನ್ಸ್ ಪ್ಯಾಂಟು ಹತ್ತು ವರ್ಷ ಆದರೂ ಒಗೆಯೋಷ್ಟಿಲ್ಲ ಅಂತ ನನ್ನ ಫ್ರೆಂಡ್ ಹೇಳಿದೆ ಹೌದು ಯಾಕೆಂದರೆ ಇದರಲ್ಲೇ ಒಂದು ಬರುತ್ತೆ ಯಾವುದು ಭಗವದ್ಗೀತೆಯಲ್ಲಿ ಒಂದು ಕಡೆ ಬರುತ್ತೆ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತ್ಮೂರಲ್ಲಿ ಏನು ಬರುತ್ತೆ ಅಂದರೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂದರೆ ಶಸ್ತ್ರಗಳಿಂದ ಕತ್ತರಿಸೋಕ್ಕಾಗಲ್ಲ ಬೆಂಕಿಯಿಂದ ಸುಡೋಕ್ಕಾಗಲ್ಲ ಅಂತ ಅಲ್ಲಿ ಆತ್ಮ ಅಂತ ನಮ್ಮ ಎಷ್ಟು ಹೇಳ್ಕೊಟ್ರು ಅಲ್ಲ ಅದು ಜೀನ್ಸ್ ಪ್ಯಾಂಟು ಅಂತ ನನಗೆ ನನಗಿತ್ತೀಚೆಗೆ ಗೊತ್ತಾಯಿತು ನೀವು ಹಳೆಯದಾಗಿ ನೀವೇ ತೆಸೀಬೇಕೇ ವಿನಃ ಅದಾಗದು ಇನ್ನೇನೂ ಆಗಲ್ಲ ಈ ಒಂದು ಹೊಸ ಆವಿಷ್ಕಾರಗಳು ಬಂದಿದ್ದು ಆಧುನಿಕತೆಯ ಪರಿಣಾಮ ಅಂತ ನನ್ನ ಅಭಿಪ್ರಾಯ ಆದರೂ ಇದು ಶಾಪ ಈ ಥರ ಬರಬಾರ್ದು ಅಂತ ಹೇಳಲಿಕ್ಕೆ ನಮ್ಮ ಚಂದ್ರು ಅವರಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು ಏನು ಹೇಳ್ತಾರೋ ಕೇಳೋಣ ಈಗ ತಾವು ಆ ಪೀಠದಲ್ಲಿ ಕೂತ್ಕೊಂಡೆ ಕೂಡ ಬಹುತೇಕ ನಿಮ್ಮ ಮನಸ್ಸಿನ ಆಳದಲ್ಲಿದ್ದಂಥ ವಿಚಾರವನ್ನು ಹೇಳಿದ್ದೀರಿ ಏನಂತಂದರೆ ಇದು ಆಧುನಿಕತೆ ಶಾಪ ಅನ್ನೋದನ್ನು ಬಿಡಿಸಿ ಹೇಳಿದ್ದೀರಿ ನಮ್ಗೆ ಅರ್ಥ ಆಯಿತು ಸಂತೋಷವಾಗಿ ಏನೇನು ಕಷ್ಟ ಇದೆ ಏನೇನು ಸಮಸ್ಯೆ ಇದೆ ಅಂತ ಆಮೇಲೆ ಆಧುನಿಕ ವರ ಅಂದ್ಬಿಟ್ಟಿದ್ರೆ ಹೋಗ್ತಿತ್ತು ಶಾಪ ಯಾವಾಗ ಬಂತೇಳಿ ಆ ವರ ಸಕ್ಸಸ್ ಆಗದೆ ಇರೋದ್ರಿಂದ ಶಾಪ ಬಂದಿದೆ ಅಲ್ವ ಇದ್ರೆ ಸುಮ್ಮನೆ ನೀವು ಆಧುನಿಕ ವರ ಸರಿಯಪ್ಪ ಬಿಡಿ ಅಂದರು ವರ ಯಾವಾಗ ಸಕ್ಸಸ್ ಆಗಲಿಲ್ವೋ ಅವಾಗ ಶಾಪ ಬಂತು ಆ ಶಾಪವೇ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ತುಂಬ ಸೊಗಸಾಗಿ ಒಂದು ಉದಾಹರಣೆ ಕೊಟ್ಟರೆ ಚಾರ್ಲಿ ಚಾಪ್ಲಿನ್ ಅಂತ ಮಾಡರ್ನೈಸ್ ಯಾವತ್ತೋ ಮಾಡ್ರನ್ ಟೈಮ್ಸ್ ಅಂತ ನಾನು ನೋಡಿದೆ ಅಕಸ್ಮಾತು ಅದೇ ಮುಂದುವರೆದ ಭಾಗವಾಗಿ ಮಕ್ಕಳು ವಿಚಾರಕ್ಕೂ ಆ ಮಿಷಿನ್ ಬಂದರೆ ನಿಮ್ಮ ಮದುವೆ ಹೆಂಗೆ ಮಾಡ್ಕೊತೀರಾ ಆಧುನಿಕ ಅದು ಒಳ್ಳೆಯದ ಗಂಡ ಹೆಂಡತಿ ಕತೆ ಏನಾಗಬೇಕು ಹೆಣ್ಣು ಮಕ್ಕಳ ಕತೆ ಏನಾಗಬೇಕು ಗಂಡಸ್ರ ಕತೆ ಹಾಗೆ ಮುಂದಕ್ಕೆ ಹೊರತಾ ಹತ್ತೊಳ್ಕೊಳ್ಳೋಕೆ ಇನ್ನೊಂದು ಬರುತ್ತೆ ಇದಕ್ಕೆ ಇನ್ನೊಂದು ಬರುತ್ತೆ ಅಂದರೆ ನೀವು ಮಾಡ್ರನ್ ಟೈಮ್ಸ್ ಆ ಮಟ್ಟಕ್ಕೆ ಹೋಗ್ಬಿಡ್ತು ಅಂತ ಅಂದರೆ ಮನುಷ್ಯರಾಗಿರ್ತೀವ ನಾವು ಅದು ಯೋಚ ಅವತ್ತು ತೋರಿಸಿರೋದೆ ಅವನು ಇಂಥ ಅಪಾಯಕ್ಕೋಗುತ್ತೆ ಯಾದೀಕರಣ ಮಾಡಿದ್ರೆ ಅಂತ ಚಾರ್ಲಿ ಚಾಪ್ಲಿನ್ ತೋರಿಸಿದ್ದು ಅವತ್ತೇ ಹೇಳ್ದ ಇದು ಶಾಪ 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 ಅಂತ ಯಾರ್ಯಾರು ಚಾರ್ಲಿ ಚಾಪ್ಲಿನ್ ಮೆಚ್ತಿರೋ ಇದನ್ನು ಅವರು ಒಪ್ಪಲೇಬೇಕು ನಮ್ಮ ರಿಚರ್ಡ್ ಅವರು ಭಾಳ ಚೆನ್ನಾಗಿ ಸೊಗಸಾಗಿ ಹೇಳಿದ್ರು ಆಗಿನ ಕಾಲದಲ್ಲಿ ಮದುವೆಗೆ ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕಾಯ್ತು ಎಂಟು ದಿವಸ ಹೋಗ್ಬೇಕಾಯ್ತು ಅವ್ರ ಮನೆ ಒಳಗಡೆಗೆ ಮನೆ ಇತ್ತೋ ಇಲ್ವೋ ಅಲ್ಲಿ ಒಪ್ಪಿಟ್ಟು ಇಪ್ಪಿಟ್ಟು ಕೊಡ್ತಿದ್ರೋ ಇಲ್ವೋ ಆಮೇಲೆ ಮದುವೆ ಮಾಡ್ಕೊಂಡು ಬರ್ತಿದ್ದೋ ಅಂತ ಭಾರಿ ಸುಲಭನಾದ ವಿಚಾರ ಅವತ್ತಿನ ಆ ಸೊಗಸು ಮನುಷ್ಯರ ಬಾಂಧವ್ಯ ಇತ್ತು ಪ್ರೀತಿ ಇತ್ತು ಅನುಕಂಪ ಇತ್ತು ಅದರ ರೀತಿಯ ರೀತಿ ನೀತಿಯ ಹೆಣ್ಣು ಗಂಡುಗಳ ಸಂಬಂಧದ ಬಗ್ಗೆ ಬಹಳ ಒಂದು ರೀತಿಯ ವಾತ್ಸಲ್ಯ ಇರ್ತಿತ್ತು ನಾವು ಹೋಗ್ಬಿಟ್ಟು ತಿನ್ಕೊಂಡ್ಬಂದು ಕಡಲೆಕಾಯಿ ತಿನ್ಕೊಂಡ್ಬಂದು ಓದೇ ಮಾಡ್ಕೊಂಡು ಬಂದೆ ಮೂವತ್ತಾರು ವರ್ಷ ಮುಗಿದು ಮೂವತ್ತೇಳು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಈಗ ಮದುವೆನ ಆಧುನಿಕತೆಯಲ್ಲಿ ಅಲ್ಲ ಅವತ್ತದ್ರೂರಿಯಾಗಿದ್ದು ನೀವು ಡೈವರ್ಸ್ ಆಗಿಲ್ಲ ನನ್ನ ಸ್ನೇಹಿತರು ಸಿತಾರ ನಮ್ಮ ರಿಚರ್ಡ್ ಸ್ನೇಹಿತರು ಇವರೆಲ್ಲ ಇವರು ಇವರೆಲ್ಲ ಅಲ್ಲ ಇವರು ಈ ಈ ಪೀಳಿಗೆ ಹುಡುಗರು ನಮ್ಮ ಮಾತೆತ್ತಿದ್ರೆ ಡೈವರ್ಸು 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 ಯಾವ ಯಾವ ಎಫೆಕ್ಟು ಆಧುನಿಕತೆಯ ಎಫೆಕ್ಟು ಆಧುನಿಕತೆಯಲ್ಲಿ ಸಂಬಂಧಗಳಿರೋದಿಲ್ಲ ಲೀ ಇದು ಹೇಳಿದ್ರು ಲೀವ್ ಅಂಡ್ ಲ ಲೆಟ್ ಲೀವ್ ಅಂತ ಹೇಳ್ತೀವಿ ಬದುಕು ಇನ್ನೊಬ್ಬನ್ನು ಬದುಕಿಸಬೇಕು ಅಂತ ಇಲ್ಲಿ ಬದುಕು ಮತ್ತು ನಾನೇ ಬದುಕಬೇಕು ಅನ್ನೋದೇ ಆಧುನಿಕತೆಯ ಒಂದು ಮೋರು ನಾನೇ ಸಂಪಾದನೆ ಮಾಡಬೇಕು ನಾನೇ ಆ ದುರಾಸೆ ದುರಾಸೆಯ ಮಟ್ಟಕ್ಕೆ ತಗೊಂಡೋಗಿರೋದೆ ಆಧುನಿಕತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಒಂದು ಗಾದೆ ಇದೆ ಗಾದೆ ಎಲ್ಲ ಸಾಮಾನ್ಯವಾಗಿ ನಿಮ್ಗೆ ಅನ್ಸುತ್ತೆ ಅನುಭವದ ಮಾತಾನೆ ಗಾದೆಗಳು ಸಂಪೂರ್ಣ ಅನುಭವದ ಮಾತು ಅನುಭವದ ಮೇಲೆ ಮನುಷ್ಯ ಎಡುತ್ತಾನೆ ಎಡುವುದಲ್ಲೇ ಎಡೋದುವನಿಗೆ ಬೇಕುಫಾ ಅಂತಾರೆ ಬೀಚಿ ಅವ್ರದ್ದು ಅಂತ ಕಾಣಿಸುತ್ತಿದ್ದು ಮನುಷ್ಯ ಎಡುತ್ತಾನೆ ಎಡುವುದಲ್ಲೇ ಎಡುವುದವನಿಗೆ ಬೇಕುಫಾ ಅಂತಾರೆ ಹಾಗೆ ಆಧುನಿಕತೆ ಆಗಿರ್ತಕ್ಕಂಥದ್ದು ಅವ್ರ ಮದುವೆ ಒಂದು ವಿಚಾರದ ಹೇಳಿದ್ರೆ ನಾನು ಮೂವತ್ತಾರು ವರ್ಷ ಆಗಿದೆ ಆಧುನಿಕತೆಯಲ್ಲೆಲ್ಲ ಮದುವೆ ಆಗಿದ್ದು ಅವತ್ತಿನ ಕಾಲದಲ್ಲಿ ನಾವು ಮದುವೆ ಆದರೆ ಇವತ್ತು ಚೆನ್ನಾಗಿದ್ದೀವಿ ಇವತ್ತು ಡೈವರ್ಸ್ ಇದ್ದಾವೆ ಆ ಲವ್ ಹೆಂಗಿದೆ ಅಂದರೆ ತಾತ್ಕಾಲಿಕ ಲವ್ವು ಆ ಮದುವೆನಲ್ಲಿ ಏನು ಗೊತ್ತಾ ಸಂಬಂಧ ಇರುತ್ತೆ ಈ ಮದುವೆನಲ್ಲಿ ಹುಡುಗ ಹುಡುಗಿ ಇಬ್ಬರು ತಾತ್ಕಾಲಿಕವಾದ ಒಂದು ಸಂತೋಷಕ್ಕೋಸ್ಕರ ಒಪ್ಪಿಟ್ಟಿರ್ತಾರೆ ಲವ್ ಈಸ್ ಬ್ಲೈಂಡ್ ಅಂತೀವಲ್ಲ ಹಾಗೆ ಅದು ತಪ್ಪು ಅಲ್ಲ ಆ ವಯಸ್ಸಿನಲ್ಲಿ ಆಗ್ತಕ್ಕಂಥದ್ದಿದೆ ಆದರೆ ಆ ಕಾಲದಲ್ಲಿ ಆಧುನಿಕತೆ ಅಲ್ಲದೇ ಇರೋ ಕಾಲದಲ್ಲಿ ವರ ಹೆಂಗಾಗಿತ್ತು ಅಂದರೆ ನಾನು ನಮ್ಮ ಮಗನಿಗೆ ಮದುವೆ ಮಾಡಬೇಕಾದ್ರೆ ಇವನಿಗೆ ಯೋಗ್ಯತೆಯಾದಂಥ ಹುಡುಗರನ್ನ ಸಂಸಾರನ ಊರನ್ನ ಮತ್ತು ಅಲ್ಲಿನ ಕುಟುಂಬದವ್ರನ್ನ ಚೆಕ್ ಮಾಡ್ತಿದ್ದರು ಅವ್ರ ಕುಟುಂಬ ಹೇಗಿದೆ ಆಸ್ತಿ ಇದೆಯಾ ಇಲ್ವಾ ಅನುಕೂಲ ಇದೆಯಾ ಇಲ್ವಾ ಎಳವನ ಕುಂಟನ್ನ ಕುರುಡ್ನ ಗಂಡ ಹುಡುಗ ಹುಡ್ಕ ಹುಡುಗಿ ಹುಡ್ಬೇಕಾರೆ ಜೋಡಿ ಸರಿ ಹೋಗುತ್ತಾ ವಯಸ್ಸು ಸರಿ ಹೋಗುತ್ತಾ ಆಮೇಲೆ ನಮ್ಮ ಅವರ ಸಂಬಂಧದಲ್ಲಿ ನೂರಾರು ವರ್ಷಗಳ ಕಾಲ ಬದುಕೋಕ್ಕೆ ಸಾಧ್ಯ ಇದೆಯಾ ಇದು ಆಧುನಿಕದಲ್ಲಿ ಇದೆಯಾ ಬೆಳಗ್ಗೆ ನೋಡ್ತಾರೆ ಮಧ್ಯಾಹ್ನ ಬಂದು ಹೇಳ್ತಾರೆ ಮದುವೆ ಮಾಡ್ಕೊತಾರೆ ನೆಕ್ಸ್ಟ್ ಡೇ ಬಂದು ಡೈವರ್ಸ್ ಆಯಿತು ಅಂತಾರೆ ಇದು ವಿದೇಶದ ಕಲ್ಚರು ಭಾರತ ದೇಶದಂಥ ಸಂಸ್ಕೃತಿಗೆ ಈ ಆಧುನೀಕರಣದ ಅಪಾಯಗಳೇ ಜಾಸ್ತಿ ಆಗಿರ್ತಕ್ಕಂಥ ವಿಚಾರವನ್ನು ನಾವು ನೀವು ಯೋಚನೆ ಆಸ್ತಿ ಇದ್ದಷ್ಟು ಕಾಲು ಚಾಚುವಂದು ಅಂದರೆ ಅರ್ಥ ನಮಗೆ ನಮಗೆ ಗೊತ್ತಿರುತ್ತೆ ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟನ್ನೇ ಚಾಚಬೇಕು ಅದು ಆಧುನಿಕ ತರವಲ್ಲ ಓ ಅವನು ಕಾರ್ ಇಟ್ಟ ಇವನು ಬಂಗ್ಲೆ ಇಟ್ಟ ಇವನು ಅದೇನೋ ಮಾಡ್ದ ಇಪ್ಪತ್ತೈದು ಎಕರೆ ಜಮೀನು ನಾನು ನಾನೇನು ಮಾಡಬೇಕು ದಾರಿ ತಪ್ಪಿ ನಡೀತಕ್ಕಂಥ ಎಲ್ಲ ವ್ಯವಹಾರಕ್ಕೆ ದಾರಿಯಾಗಿದ್ದು ಈ ಒಂದು ಆಧುನಿಕತೆಯ ವೈಭವೀಕರಿಸ್ಕೊಂಡು ಹೋಗಿದ್ರಿಂದ ಆಧುನಿಕತೆಯೇ ಸಂಪೂರ್ಣ ನಾನೇನು ವಿರೋಧ ಮಾಡಲ್ಲ ಆಧುನಿಕತೆಯಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗತ್ತೆ ಭಾಳ ಯೋಚನೆ ಮಾಡಿ ಸರ್ ಎಷ್ಟೋ ಕಡೆ ಎಲ್ಲ ಇದು ನೀವು ಮೂರು ನಾಲ್ಕು ವಿಚಾರಗಳು ಅದು ರಿಚರ್ಡ್ ಅವರು ಹೇಳಿದ್ರು ಆ ಉಚ್ಚೋಯ ಒಂದು ವಿಚಾರದಲ್ಲಿ ಹೇಳಿದ್ರು ಅವಾಗಿನ ಕಾಲದಲ್ಲಿ ಟ್ರಂಕಾಲಿತ್ತು ಎಲ್ಲ ನೀವು ಕೇಳಿಸ್ಕೊಂಡ್ರಲ್ಲ ಆ ಟ್ರಂಕಾಲ್ ಮಾಡ್ತಿರ್ಬೇಕಾದ್ರೆ ಬಂದ್ಬಿಡೋದು ಎಷ್ಟು ತೊಂದರೆ ರೈತಿ ಇವತ್ತು ಇವತ್ತೇನಾಗಿದೆ ಗೊತ್ತ ನಾನು ನೋಡಿದೆ ಎಷ್ಟೋ ಕಡೆ ಹೋದಾಗ ಆ ಹುಚ್ಚವಾಗ ಪೈಸಾಮ ಹಾಕೊಂಡಿರ್ತಾರೆ ಇರ್ತಾರೆ ಜುಬ್ಬ ಎತ್ಕೊಂಡು ಅಲ್ಲಿ ಕಿವಿಗೆ ಇಟ್ಕೊಂಡು ಅಲ್ಲಿ ಹುಚ್ಚೋವಿಟ್ಕೊಂಡು ಫೋನ್ ಮಾಡಿಬಿಟ್ಟು ಫೋನೂ ಹೋಯ್ತು ಫೋನು ಮಾತೂ ಹೋಯ್ತು ಇದು ಆದೀಕರಣ ಆಗದಂಥ ಪರಿಸ್ಥಿತಿ ನೀವು ಅವ್ನು ಏನು ಗೊತ್ತಾ ಸರ್ ಹಿಂಗೆ ಇಟ್ಕತ್ತು ಒಂದು ಕಡೆ ಕಿವಿನಲ್ಲಿ ಜುಬ್ಬ ಇನ್ನೊಂದು ಕಡೆ ಫೋನು ಇನ್ನೊಂದು ಕಡೆ ಲವ್ ಈ ಕಡೆ ನೀರು ಹೋಗ್ತಿರ್ತದೆ ಅಂತ ಇಟ್ಕೊಳ್ಳಿ ಯಾವುದು ಜಲಬಾಧೆ ಅದು ಮಧ್ಯದಲ್ಲಿ ಫೋನು ಬಿದ್ದೋಯ್ತು ನೀರು ಬಿದ್ದೋಯ್ತು ಮೈಯೂ ನೆಂದೋಯ್ತು ಆಚೆ ಬರ್ಬೇಕಾದ್ರೆ ಅವಮಾನ ಇದು ಆಧುನಿಕತೆನ ಈ ಥರದ್ದೆಲ್ಲ ಆಗುತ್ತೆ ಆಧುನಿಕತೆ ಅತಿಯಾಗಿ ಹೋದಾಗ ಚಾರ್ಲಿ ಚಾಪ್ಲಿನಿಂತ ಅತಿಯಾದ ವಿಚಾರ ಇದೆ ಇಲ್ಲಿ ಫೋನು ಏನು ಎಲ್ಲ ಹೇಳಿದ್ರಲ್ಲ ಇವತ್ತು ಅದರಿಂದ ಇವತ್ತು ಅದಕ್ಕಿಂತ ಹೆಚ್ಚು ನೀವು ಮಕ್ಕಳು ಎಲ್ಲರೂ ಕೂತಿರ್ತೀರ ಕೇಳಿಸ್ಕೊತಾ ಇದ್ದೀರಾ ಆಧುನಿಕತೆಯಿಂದ ಆಗಿರೋ ಅವಾಂತರ ಮುಂದಿನ ಭವಿಷ್ಯವನ್ನು ಹಾಳು ಮಾಡಿದ್ದೀವಿ ನಮ್ಮ ನಿಮ್ಮ ಮಕ್ಕಳು ಬೇರೆ ಅವ್ರ ಮಕ್ಕಳನ್ನ ಯೋಚನೆ ಮಾಡಿ ಇವತ್ತಿನ ದಿವಸ ನಿಮಗೆ ದೈಹಿಕ ಶ್ರಮ ಇಲ್ಲ ಚಟುವಟಿಕೆಗಳಿಲ್ಲ ಸ್ನೇಹಿತರ ಫ್ರೆಂಡ್ಶಿಪ್ ಇಲ್ಲ ಇವರು ಹೇಳಿದ್ರು ವಿದೇಶಕ್ಕೆ ನಾನು ಟ್ರಂಕಾಲ್ ಮಾಡಿಬಿಡ್ಬೋದು ಅಂತ ಪಕ್ಕದ ಮನೆಯಲ್ಲಿರೋರು ನಮಗೆ ಪರದೇಶಿಗಳು ಇವತ್ತು ಈ ಆಧುನಿಕತೆಯಿಂದ ಕಾಂಪೌಂಡಿಂದ ಆಚೆ ಇರೋರನ್ನ ನಾವು ಮಾತಾಡ್ಸೋದಲ್ಲ ಆದರೆ ಅಮೆರಿಕದಲ್ಲಿರೋ ಜೊತೆ ಸಂಬಂಧ ಇಟ್ಕೊತೀವಿ ಈ ಫೋನ್ನಿಂದ ಅದು ಅಗತ್ಯ ಏನಿದೆ ನನಗೇನಾದರೂ ಒಂದು ಜ್ವರ ಬಂದರೆ ಅಮೇರಿಕ್ ತೋಡ್ಬೋದಾ ಇಲ್ಲಿ ಪಕ್ಕದ ಮನೆಯವರು ಬರಬೇಕು ಯಾವುದು ಒಳ್ಳೆಯದು ಆಧುನಿಕ ಒಳ್ಳೆಯದ ಅಲ್ವಾ ಈ ಥರದಲ್ಲಿ ನಿರಂತರವಾಗಿ ಯೋಚನೆ ಮಾಡ್ತಾ ಹೋದಾಗ ನಾವು ಭಾಳಷ್ಟು ಯೋಚನೆ ಮಾಡಬೇಕಾಗಿದೆ ಇನ್ನು ಭೂಮಿ ಆಧುನಿಕತೆ ಆಧುನಿಕತೆ ರೈತನಿಗೆ ಪ್ರೋತ್ಸಾಹಿಸಿದ್ದು ಪ್ರೋತ್ಸಾಹಿಸಿದ್ದೆ ಏನಂತ ಬೆಳೆ ಬೆಳಿಬೇಕಾದ್ರೆ ನಿಮ್ಮದು ಸಾವಯವ ಗೊಬ್ಬರ ಸಾಲ್ದು ಹಸಿನ ಗೊಬ್ಬರ ಸಾಲ್ದು ಎಮ್ಮೆ ಗೊಬ್ಬರ ಸಾಲ್ದು ಅದಕ್ಕೆ ಏನು ಮಾಡಬೇಕು ಕೆಮಿಕಲ್ಸ್ ನಾವು ತಯಾರು ಮಾಡಿದ್ದೀವಿ ಯೂರಿಯಾ ಟ್ವೆಂಟಿ ಟ್ವೆಂಟಿ ತರ್ಟಿ ಫಾರ್ಟಿಂತ್ ಆ ಜಮೀನುಗಳಿಗೆ ಹಾಕಿ ಹಾಕಿ ಇವತ್ತು ಆ ಜಮೀನನ್ನು ಸಾಯಿಸಿದ್ದೀವಿ ಭೂಮಿ ತಾಯಿನ ಸಾಯಿಸಿರೋರು ಯಾರು ಅಂತಂದರೆ ಆಧುನಿಕತೆಯ ಯುಗ ಒಂದು ಕಾಲದಲ್ಲಿ ಇತ್ತು ನಮ್ಮ ಹಳೆ ಕಾಲದಲ್ಲಿ ಅವರು ಅನುಭವ ಇರಲಿಲ್ಲ ಅಂತಲ್ಲ ತೆಂಗಿನ ಗಿಡ ಯಾವುದೋ ಒಂದು ತರಕಾರಿ ಹಾಕಿದ್ರೆ ಒಂದು ವರ್ಷ ಹಾಕಿದ್ರೆ ಬದಲಾಯಿಸಿ ಇನ್ನೊಂದು ತ ಬೆಳೆ ಹಾಕೋರು ಅದಕ್ಕೆ ಬೇಕಾದ ಲವಣಾಂಶಗಳನ್ನು ಅದು ಹಿರ್ಕೋತಾ ಇತ್ತು ಬದ್ನೇಕಾಯಿಗೆ ಬೇಕಾದ ನೆಕ್ಸ್ಟ್ ಇಯರ್ ಹಾಕೋರು ಒಂದೇ ಸಮ ಒಂದೇ ಬೆಳೆ ಹಾಕಿದ್ರೆ ಭೂಮಿ ಸಾಯುತ್ತೆ ಇದು ಸಾಮಾನ್ಯ ಜ್ಞಾನ ಯಾರು ವಿದ್ಯಾಭ್ಯಾಸ ಆಧುನೀಕರಣದಿಂದ ಆಗಕ್ಕೆ ಸಾಧ್ಯ ಇದೆ ಇವತ್ತು ನೀರು ಈಜು ಈಜಾಡ್ತಿದ್ದೋ ಹೋಗಿ ಬಾವಿಗಳಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಇಪ್ಪತ್ತು ಅಥವಾ ಮೂವತ್ತು ಅಥವಾ ಐವತ್ತು ವರ್ಷಗಳಿಂದ ನಿಮ್ಮ ಊರುಗಳಲ್ಲೂ ಗೊತ್ತಿರ್ತದೆ ಈಜಾಡ್ತಿದ್ದು ಕಲ್ಲಿನ ಬಾವಿ ಕಟ್ಟಿಸ್ತಿದ್ದು ನೀರು ಅಂದರೆ ಅರ್ಥ ಆಧುನಿಕತೆಯ ಈ ಕಲುಷಿತ ಪರಿಸರ ಹಾಳು ಮಾಡೋದು ಕಾಡು ಕಡ್ದು ಮಳೆ ಇಲ್ದಂಗೆ ಮಾಡ್ದೋ ಅತಿವೃಷ್ಟಿ ಬರಾವೃಷ್ಟಿ ಆಗಂಗೆ ಮಾಡಿದ್ದೆಲ್ಲ ಆಧುನಿಕತೆಯೇ ಅದರಿಂದ ಬಾವಿಯ ನೀರನ್ನ ಇವತ್ತು ಎಲ್ಲಿ ಹುಡುಕ್ತೀರಾ ನೀವು ನೀರಿಲ್ದೇ ಇರೋ ಬಾವಿಗಳು ಮುಚ್ಚಿದಾರೆ ಇವತ್ತು ಪಂಪ್ ಸೆಟ್ ಹಾಕಿ ಹಾಕಿ ನೀರೆತ್ತಿದ್ದೀವಿ ಗೊಬ್ಬರ ಕೆಮಿಕಲ್ಸ್ ಹಾಕಿ ಹಾಕಿ ಭೂಮಿ ಹಾಳು ಮಾಡಿದ್ದೀವಿ ಇದು ಮನುಷ್ಯರನ್ನ ಅಂಗವಿಕಲರನ್ನಾಗಿ ಮಾಡಿದ್ದೀವಿ ಇವರು ಹೇಳಿದ್ರು ಮೈಕ್ ಬಂತಿದ್ದು ನಿಮಗೆಲ್ಲ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಮಾಡುತ್ತೆ ಅಂತ ಅದಿಲ್ದೇನೂ ನಾವು ಮಾತಾಡಬಹುದು ಕೇಳಿಸುತ್ತಲ್ವಾ ನಿಮಗೆ ಅದು ನಮ್ಗೆ ಶಕ್ತಿ ಇರೋದು ಆಧುನಿಕತೆ ಅಲ್ಲದೆ ಇರತಕ್ಕಂಥದ್ದು ಆಧುನಿಕತೆ ಇರೋರಿಗೆ ಅಂಗವಿಕಲರು ಅಂಗವಿಕಲರನ್ನು ಮಾಡಿದ್ದು ಯಾವುದಪ್ಪ ಅಂದ್ರೆ ಆಧುನಿಕತೆ ನಾವತ್ತಿನ ಸಹ ನಾಟಕ ಆಡ್ತಿದ್ದು ನಾವು ನಾಟಕ ಆಡ್ಬೇಕಾದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಪ್ರ ನಾ ಮೈಕಿತ್ತ ಯಕ್ಷಗಾನ ಬೈಲು ಆಟ ಎಲ್ಲ ಮೂರು ಮೂರು ಮೈಲಿಕ್ಕೆ ಕೇಳಿಸ್ತಿತ್ತು ಅಂದರೆ ಆರೋಗ್ಯವಂತರಾಗಿರ್ತಕ್ಕಂಥ ಪರಿಸ್ಥಿತಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ದಾಗ ಹಾಸಿಗೆಯನ್ನು ಮೀರಿ ಕಾಲು ಚಾಚಕ್ಕೆ ಹೋದು ಕೈ ಕಾಲು ಹೋಯ್ತು ಬಾಯಿ ಹೋಯ್ತು ಅಂಗವಿಕಲರು ತೊಳ್ಕೊಳಕ್ಕೆ ಬೇರೆ ಯಾರು ತಿನ್ನೋಕ್ಕೆ ಬೇರೆ ಯಾರು ಮಕ್ಕಳು ಯಾರ್ದು ಹೆಂಗಪ್ಪ ಇದು ಆಧುನಿಕತೆ ಮನುಷ್ಯರು ಎಲ್ಲೋದ್ರು ಮಾನವೀಯತೆಯಲ್ಲೂ ಹೋಯಿತು ಇದು ಆಧುನಿಕೆಯಿಂದ ಆಗಿರ್ತಕ್ಕಂಥ ತೊಂದರೆ ಅದರಿಂದ ರಿಚರ್ಡ್ ಅವ್ರು ಹೇಳಿದ್ದು ಚೆನ್ನಾಗಿದೆ ಸೊಗಸಾಗಿ ಮಾತಾಡ್ತಾರೆ ಒಳ್ಳೆ ಕನ್ನಡ ಇನ್ನು ಯಾರ್ಯಾರು ಹೆಂಗೆ ಮಾತಾಡ್ತಾರೋ ನೋಡೋಣ ಆಧುನಿಕ ಅಲ್ಲದೆ ಇರ್ತಂದು ಅಂಗವಿಕಲ್ರು ಮಾಡೋದಕ್ಕೆ ವರ ಅಂತ ಅವರೇ ಹೇಳಿ ಒಪ್ಕೊಂಡಿದ್ದಾರೆ ಚಾರ್ಲಿ ಚಾಪ್ಲಿನ್ ಪ್ರಕಾರ ಮಿಷಿನ್ ಬಂದು ತಿಕ್ತು 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 ಅಂತಾರೆ ಕೈಯಲ್ಲಿ ನಾನೇನಾದರೂ ಸಾಂಬಾರು ಗಿಂಬಾರ್ ಹಾಕೊಂಡು ನೆಕ್ತಿನಲ್ಲ ಅದರಲ್ಲಿ ಸಿಕ್ಕ ಸಿಕ್ಕ ಮಿಷಿನ್ನಲ್ಲಿ ಸಿಗುತ್ತೇನೆ ರೀ ಚೂ ಸ್ಪೂನ್ನಲ್ಲಿ ಸಿಗುತ್ತೇನು ರೀ ನನಗಂತೂ ಇವತ್ತಿನವರೆಗೂ ಚಟ್ನಿ ಗಿಟ್ನಿ ಮತ್ತು ದೋಸೆನ ಚ ಇದರಲ್ಲಿ ತಿಂದರು ಹೆಂಗೆ ಸರ್ ಮುದ್ದೇನು ಹೆಂಗೆ ಸರ್ ನಾನು ಆಧುನಿಕತೆಯಲ್ಲಿ ನಿಮ್ಮ ಮಿಷಿನಲ್ಲಿ ತಿಂದ್ಲಿ ನಾನು ಮುದ್ದೆ ಮುರಿಬೇಕು ಇಸಗಬೇಕು ಹೊರಡ ಹೊರಡಿಸ್ಬೇಕು ಅವರ ಕಾಲ ಸಾರಲ್ಲಿ ಬಾಯಿಗೆ ಇಟ್ಕಡೆ ಹಾ ಉಂಡೇದು ಹೆಂಗಿರುತ್ತೆ ಅದು ಅದು ಆಧುನಿಕತೆಯಿಂದ ಆಗಿ ಅದು ಅಲ್ಲದೆ ಇದ್ದಾಗ ಆಗಿದ್ದು ಲಾಭ ಆಧುನಿಕ ಅಂತ ಇಂಥೆಲ್ಲ ಎಲ್ಲ ಬೇಕಾವಷ್ಟು ಆಗಿದಾವೆ ಆ ಎ ಸಿ ಅಂದ್ರು ಎ ಸಿ ಎ ಸಿ ಅನುಭವಿಸಿ ಅನುಭವಿಸಿ ಅವ್ರನ್ನ ಆ ಮಕ್ಕಳನ್ನ ಅಥವಾ ನಮ್ಮನ್ನು ಆಚಿಗೆಬಿಡಿ ಎ ಸಿ ಇಲ್ಲದೇ ಇದ್ರೇನು ಅವರಿಂದ ಆಚಿಕೊಳಕ್ಕೆ ಆಗಲ್ಲ ಯಾರಾದರೂ ಹಿಡ್ಕೊಂಡು ಹೋಗ್ಬೇಕಾಗತ್ತೆ ಆದರೆ ಆಧುನಿಕತೆ ಇಲ್ಲದೆ ಎ ಸಿ ಎಲ್ಲ ಓ ಸಿ ಎಲ್ಲ ಬಿಸಿಲಲ್ಲ ಐವತ್ತು ಡಿಗ್ರಿ ಇರಲಿ ಏನು ಚಾಯ್ ಚಾಯ್ ಮೇಲೆ ತವಲ್ ಹಾಕೊಂಡು ಹೊರಟ ಅಂತ ಅಂದರೆ ಯಾವ ಊರಿಗೆ ಬೇಕಾದ್ರು ತಲುಪ್ತಿದ್ದ ಈಗ ನೀವು ತಲುಪ್ಬೇಕಾದ್ರೆ ಅದು ಯಾವುದೋ ಹೇಳಿದ್ರಲ್ಲ ಆಧುನಿಕತೆ ಆಧುನಿಕತೆಯಿಂದ ಬಂದಿರೋ ಮಿಷಿನ್ನು ಅದು ಇಲ್ದರೆ ನಿಮ್ಮನ್ನ ಕರ್ಕೊಂಡು ಹೋಗೋಕೆ ಆಗಲ್ಲ ನಿಮ್ಮ ಮನೇಲಿ ಯಾವುದೇ ಹೆರಿಗೆ ಆಯಿತು ಅಂತಂದರೆ ಅವ್ರು ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತಿದ್ದು ಕೂಡ ಮಕ್ಕಳಾಗಿದ್ದು ನಮ್ಮ ತಾತ ನಮ್ಮ ತಾತ ಕಾಲದಲ್ಲಿ ಇವತ್ತು ಹಂಗಾಗಲ್ಲ ನೆಗೆದು ಬಿದ್ದೋಗ್ತಾರೆ ಇಬ್ಬರೂ ಕೂಡ ಅಂತ ಆಧುನಿಕ ಕಾಲದಿಂದ ಆಗಿರೋ ಅಪಾಯನ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ಆಧುನಿಕತೆ ಶಾಪ ಅಂತ ನನ್ನ ವಾದ ಮುಖ್ಯಮಂತ್ರಿ ಚಂದ್ರ ಅವರು ಆಧುನಿಕತೆ ಶಾಪ ಹೇಗೆ ಅಂತ ಭಾಳ ಸೊಗಸಾಗಿ ಹೇಳಿದರು ನಿಜ ಬಾವಿಗಳಲ್ಲಿ ಈಜ್ತಾ ಇದ್ದ ದಿನಗಳು ನಮಗೆ ನೆನಪಾಗ್ತಾ ಇದೆ ಅದ್ ಅದ್ಭುತವಾದ್ದು ಅದು ಬರ್ತಾ ಬರ್ತಾ ಇದು ಬದಲಾವಣೆಗಳು ಹೆಂಗಾಯ್ತು ಅಂದರೆ ಈ ಆಧುನಿಕ ಆಧುನಿಕತೆಯ ಪ್ರಭಾವದಿಂದ ಮಲ್ಲೇಶ್ವರದಲ್ಲಿ ಇರೋದು ಮಲ್ಲೇಶ್ವರ ಇಪ್ಪತ್ತು ವರ್ಷಗಳ ಹಿಂದೆ ಮಲ್ಲೇಶ್ವರದ ಕೆಲವು ಅಂಗಡಿಗಳಲ್ಲಿ ನೀವು ಅಂಗಡಿ ಎಂಟ್ರೆನ್ಸಲ್ಲಿ ಒಂದು ಹೆಣ್ಣು ಗೊಂಬೆಯನ್ನು ನಿಲ್ಸಿರೋರು ಆ ಅದಕ್ಕೆ ಸೆನ್ಸಾರ್ ಅಳವಡಿಸಿರೋರು ಯಾರೇ ಹೋದರೂ ಆ ಗೊಂಬೆ ಹೀಗೆ ಹೀಗನ್ನು ಹೀಗ ಹಿಂಗಿರುತ್ತೆ ಹೀಗನ್ನೋದು ಯಾರೇ ಹೋಗಲಿ ಸೆನ್ಸಾರು ಅಂಗಡಿ ಮುಂದೆ ಒಂದು ಕತ್ತೆ ಹೋದರೂ ಕೂಡ ಅದು ಪಾಪ ಅದು ಗೊತ್ತಾಗಲ್ಲ ಅದಕ್ಕೆ ಮಿಷೀನು ಎಷ್ಟಾಗಲಿ ಸೊ ಈ ಥರದ್ದೆಲ್ಲ ನಾವು ಕಂಡುಬಿಟ್ಟಿದ್ದೀವಿ ಅದನ್ನ ಕಥೆಯಲ್ಲಿ ಅಂದರೆ ಮನುಷ್ಯ ಆಮೇಲೆ ಪನ್ನೀರು ಧಾನ್ಯಗಳು ನೀವು ನೋಡಿದ್ದೀರಾ ನೀವು ಮದುವೆ ಮನೆಗಳಿಗೆ ನೀವು ಹೋಗಿದ್ದೀರಾ ಮದುವೆ ಮನೆಗಳು ಹೋದಾಗ ಹೆಂಗಳರು ಸುಂದರವಾಗಿ ಉಡುಗೆ ತೊಡುಗೆ ಹಾಕ್ಕೊಂಡು ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಮೇಕಪ್ ಮಾಡಿಕೊಂಡು ಬಂದವರಿಗೆಲ್ಲ ಪನ್ನೀರ್ ದಾನಿಯಿಂದ ಆ ಪನ್ನೀರ್ ಚುಮುಕ್ಸಿ ಒಳಗಡೆ ಸ್ವಾಗತ ಕೋರ್ತಾ ಇದ್ದ ದಿನಗಳು ಈಗ ಹಳೇದಾಗಿದೆ ಆ ಜಾಗಕ್ಕೆ ಒಂದು ಗೊಂಬೆ ನಿಲ್ಲಿಸಿ ಅದಕ್ಕೆ ಪನ್ನೀರ್ ಕೊಡ್ತಾರೆ ಕೆಳಗಡೆ ಸಂಸಾರ ಇಡ್ತಾರೆ ಅದು ಯಾರೇ ಬಂದ್ರೂ ಹಿಂಗನ್ನುತ್ತೆ ಆ ನೆರಳು ಬಿದ್ದರೆ ಸಾಕು ಹಿಂಗನ್ನುತ್ತೆ ಎಷ್ಟೋ ಸಲ ನಾವು ಊಟ ಮಾಡೋದು ಎಂಜಿಲೇಲ್ಗಳು ತೊಗೊಂಡು ಪಾಪ ಕೆಲಸದಕ್ಕೆ ಹೋಗ್ತಾಳೆ ಅವ್ಳಿಗೂ ಪನ್ನೀರು ತಗಳೆ ಆಧುನಿಕತೆಯಿಂದ ವರನೂ ಇದೆ ಶಾಪನೂ ಇದೆ ಅವರು ಹೇಳಿದ್ದು ಗಟ್ಟಿ ಮುಟ್ಟಿ ಮುಂಚೆ ಚೆನ್ನಾಗಿದ್ವಿ ನಾವು ಆ ಸ್ಟ್ರೆಂಥೂ ಇವತ್ತಿಲ್ಲ ಅನ್ನೋದು ಬಹುಮಟ್ಟಿಗೆ ನಿಜ ಯಾಕೆಂದರೆ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗಿರೋದು ಅದಕ್ಕೊಂದು ಕಾರಣ ಆಗಿದೆ ಆದರೂ ಕೂಡ ಆಧುನಿಕತೆಯೇ ಸರಿ ಅದರಿಂದ ನಮಗೆ ಭಾಳ ಅನುಕೂಲ ಆಗಿದೆ ಅಂತ ಸುಧಾ ಅವರು ಹೇಳ್ತಾರೆ ಹೌದು ಆಧುನಿಕತೆಗೆ ನಾನು ಒಗ್ಗಿದ್ದೀನಿ ಇವತ್ತು ಅದಿಲ್ಲ ಅಂದರೆ ಪ್ರಪಂಚವೇ ಇಲ್ಲ ಅನ್ನೋ ಲೆವೆಲ್ಗೆ ಅವರು ಈಗ ತಮ್ಮ ವಾದವನ್ನು ಮಂಡಿಸ್ತಾರೆ ಹೇಳಿ ಅವರೇ ನಮಸ್ಕಾರ ಸಿರಿ ಕನ್ನಡ ವೀಕ್ಷಕ ಬಂಧುಗಳಿಗೆ ಎಲ್ರಿಗೂ ಕೂಡ ನಮ್ಮ ಹಾಸ್ಯ ದರ್ಬಾರ್ಗೆ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಮುಂದಿರೋ ವಿಷಯ ನನಗೆ ಗೊತ್ತು ಚಂದ್ರುಸರು ಪ್ರಾಣೇಶು ಎಲ್ಲ ಮಾತಾಡಿದಾಗ ಎಷ್ಟು ಖುಷಿಯಾಗಿ ಚಪ್ಪಾಳೆ ಹೊಡಿತೀರಾ ಅಂತ ಚಪ್ಪಾಳೆ ಅವ್ರ ಕಡೆ ಹೊಡಿತಾ ಇದ್ರು ನಗ್ತಾ ಇದ್ರು ನಡೀತಾ ಇರೋದು ನಮ್ಮ ಗೌರ್ಮೆಂಟ್ ಅನ್ನೋ ಸತ್ಯ ನಿಮಗೂ ಗೊತ್ತು ನಮಗೂ ಗೊತ್ತು ಯಾಕೆ ಅಂದ್ರೆ ಆಧುನಿಕತೆ ಬೇಕು ಅನ್ಲಿ ಬೇಡ ಅನ್ಲಿ ವರ ಅನ್ಲಿ ಶಾಪ ಅನ್ಲಿ ನಾವು ಅದ್ರೊಟ್ಟಿಗೆ ಬೆಳೆದಿದ್ದೀವಿ ಬದುಕ್ತಾ ಇದ್ದೀವಿ ಬದುಕೋ ಅನಿವಾರ್ಯತೆ ಯಾರೆಲ್ಲ ಕೂತ್ಕೊಂಡು ಶಾಪ ಅಂತ ಇಷ್ಟೋ ತನಕ ಮಾತಾಡ್ತಿದಾರಲ್ಲ ಇವರು ಯಾವ ಆಧುನಿಕ ಸಲಕರಣೆಗಳನ್ನ ಬಳಸ್ತಾ ಇಲ್ಲ ಅಂತ ಯೋಚನೆ ಮಾಡಿ ಇವ್ರ ಹೆಂಡ್ತೀರ್ ಕೈಲಿ ಏನು ಒರಳಲ್ಲಿ ರುಬ್ಬಿಸ್ತಾರ ಬೀಸೆಲ್ಲ ತಿರುಗಿಸ್ತಾರ ಅಯ್ಯೋ ಪುಟ ನೀ ಚೆನ್ನಾಗಿರ್ಬೇಕು ಪ್ರಾಣೇಶಂತೂ ಹೆಂಡ್ತಿನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಈ ಅಪ್ಪ ನಲವತ್ತೈದು ಕೆ ಜಿ ಇವ್ರೆಂಡ್ರು ಎಂಬತ್ತೈದು ಕೆ ಜಿ ಆಗಿರೋದೇ ಅದಕ್ಕೆ ಯಾಕೆ ಅಂದ್ರೆ ಅಷ್ಟು ಪ್ರೀತಿಯಿಂದ ಚಿನ್ನ ನೀನ್ ಚೆನ್ನಾಗಿರ್ಬೇಕು ಪ್ರತಿಯೊಬ್ಬರಿಗೂ ಅವ್ರವ್ರ ಸಂಸಾರ ಅಂದ್ರೆ ಆ ಪ್ರೀತಿ ಇರುತ್ತೆ ಆಧುನಿಕತೆ ಅಂದರೆ ಬರೀ ಸಲಕರಣೆಗಳಿಗೆ ಅಷ್ಟೇ ನಾನು ಸೀಮಿತವಾಗಿ ಮಾತಾಡ್ತಾ ಇಲ್ಲ ನನ್ನ ಪ್ರಕಾರ ಚಂದ್ರು ಸರ್ ಆಧುನಿಕತೆ ಕೇವಲ ಕೃಷಿಗೆ ಬಂದು ಪರಿಸರ ಹಾಳಾಗಿದ್ದು ನಮ್ಮ ರೈತರಿಗೆ ಸಮಸ್ಯೆ ಆಗಿದ್ದ ಖಂಡಿತವಾಗಿಯೂ ಕೂಡ ನನಗೂ ಆ ಬಗ್ಗೆ ಕಾಳಜಿ ಇದೆ ಆದರೆ ಆಧುನೀಕರಣ ನಮ್ಮ ಬದುಕಿನ ಎಷ್ಟೊಂದು ರೀತಿ ನೀತಿಯನ್ನು ಬದಲಿಸಿದೆ ಅಲ್ವಾ ವೈಜ್ಞಾನಿಕವಾಗಿ ನೀವೇ ಹೇಳಿದ್ರಿ ಮೈಕ್ ಇಲ್ಲದೆ ಮಾತಾಡಬಲ್ಲೆ ನಾನು ಅಂತ ನಾನು ಒಂದು ಸಣ್ಣ ಘಟನೆ ನಿಮಗೆ ನೆನಪು ಮಾಡಿಕೊಡ್ತೀನಿ ಜ್ವಾಲಾಮುಖಿ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ನಿಮ್ಮ ವೋಕಲ್ ಕಾರ್ಡ್ ಡ್ಯಾಮೇಜ್ ಆಯಿತು ಚಂದ್ರು ಅವರು ಯಾರು ಸಾವಿರಾರು ಶೋಗಳನ್ನು ಮುಖ್ಯಮಂತ್ರಿ ಶೋ ಮಾಡಿದ್ರೋ ಎಮ್ ಎಲ್ ಎ ಆಗಿದ್ರು ಲಕ್ಷಾಂತರ ಭಾಷಣ ಮಾಡಿದ್ರು ಆ ಮುಖ್ಯಮಂತ್ರಿ ಚಂದ್ರುಗೆ ಮಾತೆ ನಿಂತು ಹೋದಾಗ ಇದೇ ವಿಜ್ಞಾನದ ವರವಾಗಿ ಆಧುನಿಕತೆ ವರವಾಗಿ ಮುಂಬೈ ಆಸ್ಪತ್ರೆಯಲ್ಲಿ ಗಂಟ್ಲ ಆಪರೇಷನ್ ಮಾಡಿದ್ದು ಆಧುನಿಕವಾಗಿ ಅದರಿಂದನೇ ವಾಪಸ್ ವೋಕಲ್ ಕಾರ್ಡ್ ಬಂತು ಮತ್ತೆ ಚಂದ್ರು ಅವರು ಮೈಕ್ ಹಿಡಿದು ಭಾಷಣ ಹೊಡಿಯಕ್ಕೆ ಶುರು ಮಾಡಿದರು ಈಗ ಹೊಡಿರಿ ಚಪ್ಪಾಳೆ ಪರವಾಗಿಲ್ಲ ನಾವು ಕೇಳ ಕೇಳೇ ಓಡಿಸ್ಕೋಬೇಕು ಕಾಲ ಕೆಟ್ಟೋಗಿದೆ ಸ್ವಾಮಿ ಆಧುನಿಕ ಯುಗ ಅಲ್ವಾ ನೀವೇ ಹೇಳಿದ್ದೀರಾ ಹೊಡಿರಿ ಪರವಾಗಿಲ್ಲ ಮತ್ತೆ ನಮ್ಮ ಬದುಕಲ್ಲಿ ಬದಲಾವಣೆ ಮಾಡಿರೋದನ್ನ ನಾವು ಮಾತಾಡ್ತಿದ್ದೀವಿ ಅಷ್ಟೇ ಸರ್ ಈಗ ಉದಾಹರಣೆ ನೋಡಿ ಮುಂಚಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಮ್ಮ ಹತ್ರನೂ ಮೊಬೈಲ್ ಇರಲಿಲ್ಲ ದೇವ್ರಿಗೂ ಅದು ಬೇಕಿರಲಿಲ್ಲ ಟ್ರಂಕಾಲ್ ಕಾಲದಲ್ಲಿ ಆಮೇಲೆ ಏನಾಯ್ತು ಮೊಬೈಲ್ ಬಂದಾಗ ದೇವಸ್ಥಾನದಲ್ಲಿ ಬೋರ್ಡ್ ಹಾಕಕ್ ಶುರು ಮಾಡಿದ್ರು ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂತ ಒಂದು ಸ್ವಲ್ಪ ಮ್ಯಾ ಆಡಳಿತ ಮಂಡಳಿಯವ್ರಿಗೂ ಗೊತ್ತಾಯ್ತು ಮೊಬೈಲ್ ಯೂಸರ್ಸ್ಗೂ ಗೊತ್ತಾಯ್ತು ಬೋರ್ಡ್ ಬದಲಾಯ್ತು ಏನಂತ ನಿಮ್ಮ ಮೊಬೈಲ್ ಫೋನ್ ಅನ್ನು ಸೈಲೆಂಟ್ ಆಗಿಡಿ ಅಂತ ಬಂತು ಸೈಲೆಂಟ್ ಮಾಡೋಕೆ ಶುರು ಮಾಡಿದ್ರು ಇನ್ನೊಂದು ಸ್ವಲ್ಪ ವರ್ಷ ಆಯ್ತು ಈಗ ಹೊಸದಾಗಿ ಬೋರ್ಡ್ ಶುರು ಮಾಡಿದ್ದಾರೆ ದೇವ್ರ ಜೊತೆ ಸೆಲ್ಫಿ ಬೇಕಾ ಇನ್ನೂರು ರೂಪಾಯಿ ಟೋಕನ್ ತೊಗೊಂಡು ಬಂದು ನಿಂತ್ಕೊಂಡು ತಗೊಳ್ಳಿ ಅಂತ ಇದೇ ದಿಸ್ ಈಸ್ ಮಾಡರ್ನೈಸೇಷನ್ ಆಧುನಿಕತೆ ಹೇಗೆ ಬದಲಾಗ್ತಿದೆ ಅನ್ನೋದಕ್ಕೆ ಯಮನ ಹತ್ರ ತಗೊಂಡೋಗಿ ಒಂದು ಅಜ್ಜಿಯನ್ನ ಚಿತ್ರ ಚಿತ್ರಗುಪ್ತ ನಿಲ್ಲಿಸ್ದ ಸರಿ ಅಜ್ಜಿ ಅಂದ್ರೆ ಸುಮಾರು ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷ ನೋಡ್ತಾನೆ ಗಾಬರಿ ಆಗ್ಬಿಟ್ಟ ಚಿತ್ರಗುಪ್ತ ತಾನೇ ಕರ್ಕೊಂಡೋಗಿರೋದು ಕರೆಸಿರೋದು ಅಯ್ಯೋ ಮಹಾಸ್ವಾಮಿ ಮಿಸ್ಟೇಕ್ ಆಗಿಬಿಟ್ಟಿದೆ ಏನು ಮಿಸ್ಟೇಕು ಏನಿಲ್ಲ ಈ ಮುದುಕಿಗೆ ಇನ್ನೂ ಐದು ವರ್ಷ ಆಯಸ್ಸಿತ್ತು ನಾನು ಗೊತ್ತಾಗದೆ ಕನ್ಫ್ಯೂಸ್ ಆಗಿ ಕರ್ಕೊಂಬಂದುಬಿಟ್ಟಿದ್ದೀನಿ ಯಮ ಬೈದ ಅಜ್ಜಿ ಹತ್ರನೂ ನೋಡಿ ಯಮ ಆದರೂ ಕೂಡ ಅಜ್ಜಿ ಹತ್ರ ಸಾರಿ ಕೇಳ್ಕೊಂಡ ಅಮ್ಮ ನಿನ್ಗೆ ವಾಪಸ್ ಜೀವ ಕೊಡ್ತೀವಿ ನಿಂಗೆ ಇನ್ನೂ ಐದು ವರ್ಷ ಟರ್ಮ್ ಇದೆ ಹೋಗು ಅಂತ ವಾಪಸ್ಸು ಸರಿ ಅಜ್ಜಿ ವಾಪಸ್ ಬಂದುಬಿಟ್ಲು ಆಮೇಲೆ ಚಿತ್ರಗುಪ್ತನು ಕೇಳ್ದ ಯಾರನ್ನು ಕರ್ಕೊಂಬರ್ಬೇಕು ಮೊದಲು ಆ ಜಾಗಕ್ಕೆ ಫಿಲ್ ಮಾಡು ಕರ್ಕೊಂಬಾರ್ ಸ್ವಾಮಿ ನಾವು ಕರ್ಕೊಂಬರ್ಬೇಕಾಗಿದ್ದು ಇಪ್ಪತ್ತೈದರ ಒಂದ್ ಹೋಗಿ ಹೋಗ್ ಕರ್ಕೊಂಬನ್ನಿ ಅಂತ ಕಳ್ಸ್ದ ಸರಿ ಚಿತ್ರಗುಪ್ತ ಬಂದ ಅ ಪಾಪ ಇಪ್ಪತ್ತೈದರ ತರುಣಿ ಆಗ ತಾನೇ ಬ್ಯೂಟಿ ಪಾರ್ಲರ್ ಇಂದ ಹೊರಗೆ ಬಂದ್ಲು ನಮ್ಮ ಬಿ ಎಂ ಟಿ ಸಿ ಬಸ್ ಕೆಳಗೆ ಹಾಕೊಂಬುಟ್ ಯಾಕೆಂದ್ರೆ ಚಿತ್ರಗುಪ್ತ ಏರ್ಪಾಟ್ ಮಾಡಿದ್ದ ಹುಡುಗಿ ಡಮರ್ ಮತ್ತೆ ಮೇಲೆ ಯಮಧರ್ಮರಾಯನ ಮುಂದೆ ನಿಲ್ಸಿದ್ರು ಮುಖ ನೋಡ್ತಾರೆ ಗಾಬರಿ ಆಗ್ಬಿಟ್ಟ ಯಮ ಯಾಕೆ ಅಂದ್ರೆ ಆ ಕರ್ಕೊಂಡ್ ಬಂದಿದ್ರಲ್ಲ ಅದೇ ಮುದುಕಿ ಏ ಮತ್ತೆ ಕರ್ಕೊಂಡ್ ಬಂದ್ಬಿಟ್ರಲ್ಲೋ ಯಾಕೋ ಅಂದ ಅಯ್ಯೋ ಕೈ ಕೊಟ್ಬಿಟ್ಲು ಮುದುಕಿ ಬ್ಯೂಟಿ ಪಾರ್ಲರ್ ಒಳಗ ಆಗ್ಬಿಟ್ಟಿದೆ ಗೊತ್ತಾಗ್ಲಿಲ್ಲ ಕನ್ಫ್ಯೂಸ್ ಆಗೋಯ್ತು ಇದೆಲ್ಲ ನಾನು ನಿಮ್ಮನ್ನ ನಗ್ಸೋಕೆ ಹೇಳಿದ್ರು ಕೂಡ ಆಧುನಿಕತೆಯ ತಂತ್ರಜ್ಞಾನ ಆಧುನಿಕವಾಗಿ ಬೆಳೆದಿರುವಂತ ವಿಜ್ಞಾನ ಇವತ್ತು ನಮ್ಮ ಮೆಡಿಕಲ್ ಸೈನ್ಸ್ ಅಲ್ಲಿ ಎಷ್ಟು ಮಿರಾಕಲ್ ಆಗಿದೆ ಸರ್ ನೀವು ಹೇಳ್ತಾ ಇದ್ರಿ ಹೆಣ್ಣು ಗಂಡು ನೋಡೋಕ್ಕೋದ್ರೆ ಮಾತಾಡಿಸ್ತಾ ಇದ್ರು ಅವ್ರು ಕುಂಟ್ರಾ ಕುರುಡ್ರ ಹೇಳುವ್ರ ನೋಡ್ತಾ ಇದ್ರು ಅಂತ ಎಷ್ಟೋ ಜನ ಆಕ್ಸಿಡೆಂಟ್ಗಳಲ್ಲಿ ಕೈಕಾಲು ಕಳ್ಕೊತಾರೆ ಏನೇನೋ ಘಟನೆಗಳು ನಡೆದು ಅವರು ಒಂದಷ್ಟು ದೈಹಿಕವಾದ ನ್ಯೂನ್ಯತೆಗೊಳಗಾಗೋರಿಗೆ ಇವತ್ತಿನ ದಿನ ಕೃತಕವಾಗಿ ಅಂಗಾಂಗ ದಾನ ಮಾಡ್ಬೋದು ಇದು ಆಧುನಿಕತೆ ನಮಗೆ ಕೊಟ್ಟಿರುವಂಥ ಫಲ ಇವತ್ತು ಹೃದಯನ ರೀಪ್ಲೇಸ್ ಮಾಡ್ಬೋದು ಕರಳನ್ನು ರೀಪ್ಲೇಸ್ ಮಾಡ್ಬೋದು ಕಿಡ್ನಿಯನ್ನು ರೀಪ್ಲಾಂಟ್ ಮಾಡ್ಬೋದು ಇದೆಲ್ಲ ವಿಜ್ಞಾನದ ಫಲವಾಗಿ ಎಷ್ಟೋ ಜೀವಗಳು ಕಣ್ಣೇ ಇಲ್ಲದೆ ಜಗತ್ತನ್ನೇ ನೋಡದೆ ಇರೋರಿಗೆ ಕಣ್ಣು ದಾನದ ಮೂಲಕ ಇವತ್ತು ಅವರಿಗೆ ಹೊಸ ಕಣ್ಣು ಕೊಟ್ಟು ಜಗತ್ತನ್ನು ತೋರ್ಸೋಕೆ ಅವಕಾಶ ಆಗಿದೆ ಅಂದರೆ ಆಧುನಿಕತೆ ಅನ್ನೋದು ಡಬಲ್ ಎಡ್ಜ್ ಸೋರ್ಡ್ ಇದು ಇದರಲ್ಲಿ ಎರಡೂ ಇದೆ ಅದನ್ನು ಸರಿಯಾಗಿ ಬಳಸ್ಕೊಂಡು ಮಾನವ ಸಮಾಜ ಉದ್ಧಾರ ಆಗೋ ಹಾಗೆ ನೋಡ್ಕೊಳ್ಳೋದಿದೆಯಲ್ಲ ಅದು ನಮ್ಮ ಬುದ್ಧಿವಂತಿಕೆ ನಮ್ಮ ಕೈಯಲ್ಲಿದೆಯೋ ಹೊರತು ನಾವು ನಮ್ಮ ಮೂರ್ಖತನದಿಂದ ನಮ್ಮ ಸ್ವಾರ್ಥದಿಂದ ಬಳಸ್ಕೊಂಡು ಆಮೇಲೆ ವಿಜ್ಞಾನದತ್ತ ಅಥವಾ ಆಧುನಿಕತೆ ಹತ್ರ ಬೆಟ್ಟು ಮಾಡೋದು ತಪ್ಪು ಸರ್ ಜನಸಂಖ್ಯೆ ಏರ್ತಾ ಇದೆ ಸರ್ ಈ ಸಮಯದಲ್ಲಿ ಮಾಡ್ರನೈಸೇಷನ್ ಬೇಡ ಅಂತ ನಾವು ಅಭಿವೃದ್ಧಿಗೆ ಬೆನ್ನು ಹಾಕಿದ್ರೆ ನಾವು ಜಗತ್ತಿನ ವೇಗದ ಜೊತೆ ಓಡೋದಕ್ಕೆ ಸಾಧ್ಯನ ಓಡಬೇಕು ಅಂದಾಗ ಬೆಳವಣಿಗೆಗಳನ್ನ ಸ್ವೀಕರಿಸುವಂಥದ್ದು ಅಭಿವೃದ್ಧಿ ಜೊತೆ ಅಭಿವೃದ್ಧಿ ಜೊತೆಗೆ ದಾಪುಕಾಲು ಹಾಕುವಂಥ ಅನಿವಾರ್ಯತೆ ಇದೆ ಇವತ್ತು ಎಷ್ಟು ನಮ್ಮ ಲಾಕ್ಡೌನ್ ಬಂದಾಗಲೇ ಗೊತ್ತಾಗಿದ್ದು ಸರ್ ನಮಗೆ ಆಧುನಿಕತೆ ವರ ಅಂತ ಯಾಕೆ ಅಂದರೆ ವರ್ಷಾನ್ಗಟ್ಟಲೆ ಬ್ಯೂಟಿ ಪಾರ್ಲರ್ ಮುಚ್ಚಿದ್ರು ಗಂಡನಗಿಂತ ಮೀಸೆ ಹೆಣ್ತಿರುಗಿ ಬೆಳೆದ್ಬಿಡ್ತು ಕೆಲವರು ವಿಪ್ರಗಳು ಸಿಕ್ಕಾಬಟ್ಟೆ ಆಗೋಯ್ತು ನಿಜವಾಗ್ಲೂ ಪಾಪ ಎಷ್ಟೋ ಸಂಸಾರಗಳು ಭಾಳ ತೊಂದರೆಗೊಳಗಾಗೋಯ್ತು ಇದರಿಂದಾಗಿ ಯಾಕಂದ್ರೆ ಅವ್ನು ಮನೆಯಲ್ಲೇ ಮೊದ್ಲು ನೋಡಿದ ಫಿಗರ್ ಇದೆಲ್ಲ ಶುರು ಶುರುವಾಯ್ತು ಅವನಿಗೆ ಹಿಂಗೆಲ್ಲ ಯಾವ ಮಾರ್ಸ್ಬಿಟ್ರ ನಮ್ಗೆ ಈ ಥರದ್ದೆಲ್ಲ ಕನ್ಫ್ಯೂಷನ್ಸು ಎಂಟಿರ್ಗು ಅಷ್ಟೇ ಮಕ್ಕಳು ಕೇಳೋಕೆ ಶುರು ಮಾಡಿದ್ವು ಆಲ್ಬಮ್ ನೋಡಿ ಮಮ್ಮ ಈ ಆಲ್ಬಮ್ ಅಲ್ಲಿ ಇರೋದು ಯಾರು ನಿಮ್ಮ ಅಪ್ಪ ಮತ್ತೆ ಮನೇಲಿ ಒಬ್ಬ ಬೋಡ ಓಡಾಡ್ತಾ ಇದ್ದಾನಲ್ಲ ಅವನು ಯಾರು ಇವಳು ಕಾಟ ಕೊಟ್ಟು ಕೊಟ್ಟು ಅವನಿಗೆಲ್ಲ ಉದುರೋಗ್ಬಿಟ್ಟಿದೆ ಅವ್ನ ಮನೇಲಿ ಇದ್ದಾನೆ ಆ ಮಗು ಪಾಪ ಹದಿನೈದು ವರ್ಷದ ಹಿಂದಿನ ಆಲ್ಬಮ್ ನೋಡ ಅಮ್ಮನ್ ಕೇಳ್ತಾ ಇದ್ದೆ ಈ ತರದ್ದೆಲ್ಲ ಬರೋಕ್ ಶುರು ಆಯ್ತು ನಾನು ಅವರು ಬೋರ್ಡ್ ಆಗಿದ್ದು ಅದರಿಂದ ಅಲ್ಲ ಅರಳೆಣ್ಣೆ ಸರಿಯಾಗಿ ತಲೆಗೆ ಹಾಕೊಂಡಿರಲ್ಲ ಹಳೆ ಕಾಲ ನಿಜ ಹೌದು ಸ್ವಾಮಿ ಈಗ ಎಣ್ಣೆನ ಬೇರೆ ಕಡೆ ಹಾಕೊಳಕ್ ಶುರು ಮಾಡಿರೋದ್ರಿಂದ ಯಾಕೆ ಯಾಕೆಂದ್ರೆ ಮೊದಲು ಎಣ್ಣೆ ಹಾಕೊಂಡು ಸ್ನಾನ ಮಾಡೋರು ಈಗ ಸ್ನಾನ ಮಾಡ್ಬಿಟ್ಟು ಎಣ್ಣೆ ಹಾಕೋತಾರೆ ಆಧುನಿಕ ಅಲ್ಲ ಹಳೆ ಕಾಲದಲ್ಲೂ ಸೋಮರಸ ಅಂತ ಕುಡಿಯೋರು ಹೆಸರು ಬೇರೆ ಅಷ್ಟೇನೆ ರಸ ಅದೇನೆ ರಸ ಅದೇನೆ ಅದರಿಂದ ಆಧುನಿಕತೆ ನೋಡಿ ಎಷ್ಟೋ ಜನ ಹೆಣ್ಮಕ್ಳು ಡೆಲಿವರಿ ಟೈಮಲ್ಲಿ ಸತ್ ಹೋಗ್ಬಿಡೋರು ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಗೆ ಗೊತ್ತಿಲ್ಲ ಒಂದೊಂದು ಮನೇಲಿ ಹೊತ್ತು ಹದಿನೈದು ಮಕ್ಕಳು ನಮ್ಮ ಅಜ್ಜಿಗ ಹದಿನಾರು ಮಕ್ಕಳು ಸರ್ ನಾನೇ ನಮ್ಮ ಅಜ್ಜಿನ ಕೇಳಿದೆ ಅಜ್ಜಿ ಹದಿನಾರು ಮಕ್ಕಳ ನಂಗೆ ಒಂದು ಎತ್ಕೊಳ್ಳೊತ್ತಿಗೆ ಸಾಕಾಗೋಯ್ತು ನಿಂಗೆ ಬೇಜಾರು ಅಜ್ಜಿ ಥೂ ನಿನ್ನ ಮಕ್ಕಳಾದರೆ ಮಳೆ ಬಂದರೆ ಯಾರಾದರೂ ಬೇಡ ಅಂತಾರೇನೆ ಅದೇ ಕೊಟ್ಟಿದ್ದಲ್ವಾ ನಿಜ ಹೇಳಬೇಕು ಅಂದರೆ ನನಗೆ ಇನ್ನೂ ನಾಲ್ಕು ಎತ್ಕೊಳ್ಳೋಕೆ ಆಸೆ ಇತ್ತು ಅಷ್ಟೊತ್ತಿಗೆ ನಿಮ್ಮ ತಾತ ಗೋತ ಹೊಡೆದು ಬಿಟ್ಟು ಇದು ಹಾಸ್ಯವಾಗಿ ಕಂಡರೂ ಕೂಡ ಆಧುನಿಕವಾದ ಥಿಂಕಿಂಗ್ ಇಲ್ಲದೇ ಇದ್ದಾಗ ಥಾಟ್ಸ್ ಇಲ್ಲದೇ ಇದ್ದಾಗ ಹೊಸ ದೃಷ್ಟಿಕೋನ ಇಲ್ಲದೇ ಇದ್ದಾಗ ಏನಾಗಿತ್ತು ಎಷ್ಟೋ ಹೆಣ್ಮಕ್ಳು ಬಾಣಂತಿ ಸನ್ನಿ ಇನ್ನೋರು ಅಂದ್ರೆ ಅವರಿಗೆ ಬಾಣಂತನದಲ್ಲಿ ಹುಚ್ಚಿಡಿದ್ಬಿಡೋದು ಅಂತಹ ಹೆಣ್ಮಕ್ಳುಗಳ ಬದುಕೆ ಹಾಳಾಗಿ ಹೋಗ್ತಾ ಇತ್ತು ಬಟ್ ಈಗ ಮಾಡರ್ನೈಸೇಷನ್ ಆಗಿರೋದ್ರಿಂದ ಮೆಡಿಕಲ್ ಸೈನ್ಸ್ ಮುಂದುವರೆದಿದೆ ಹೆಣ್ಮಕ್ಳು ಕೆಲಸ ಮಾಡೋಕೆ ಶುರು ಮಾಡಿದ್ರು ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಅಂದ್ರೆ ಅಡುಗೆ ಮನೆಗೆ ಸೀಮಿತ ಪ್ರಪಂಚ ಅಡಿಗೆ ಮಾಡು ಹೇಳ್ದಂಗೆ ಊದಿನ ಕೊಳವೆ ಅಲ್ಲಿ ಊದ್ಕೊಂಡೆ ಕೂತಿರ್ಬೇಕಿತ್ತು ಆ ಊದಿ ಊದಿನೇ ಅರ್ಧ ಆಸ್ತಮಾ ಬಂದ್ಬಿಡೋದು ಈಗ ಹಂಗಲ್ಲ ಈಗ ತುಂಬಾ ಟೈಮ್ ಸಿಗ್ತಾ ಇದೆ ಮನೆಗೆ ಮಿಕ್ಸಿ ಕುಕ್ಕರ್ ಎಲ್ಲ ಬಂದಿದೆ ಅಕಸ್ಮಾತ್ ಇದು ಇಲ್ದೇದ್ದಾಗ್ಲೂ ಗಂಡ ಹೇಳ್ತಾರೆ ಹೆಂಡ್ತಿನೂ ಹೇಳ್ತಾಳೆ ನಮ್ಮ ಕವಿ ಬಹಳ ಚೆನ್ನಾಗಿ ದುಂಡಿರಾಜ್ ಅನ್ಸ ಕಾಣಿಸುತ್ತೆ ಬರೀತಾರೆ ನಮ್ಮ ಮನೆಯಲ್ಲಿ ಮಿಕ್ಸಿ ಇಲ್ಲ ಕುಕ್ಕರ್ ಇಲ್ಲ ಎಂದೆಲ್ಲ ಅನ್ನುವುದೇ ಇಲ್ಲ ನನ್ನ ಹೆಂಡತಿ ಯಾಕೆ ಯಾಕಂದರೆ ನಾನೇ ಪರಸ್ಪರ ಪರಸ್ಪರ ಸಹಕಾರದಿಂದ ಜೊತೆ ಆಧುನಿಕತೆಯ ವೇಗದಲ್ಲಿ ಸಂಸಾರಗಳು ಬೆಳಿತಾ ಇದೆ ಕುಟುಂಬ ಚಿಕ್ಕದಾಗಿದೆ ಸರ್ ನಾವು ತಾವು ಕೇಳಿದ್ರಿ ಇವತ್ತು ಹೇಗೆ ನಾವು ಗೆಸ್ಟ್ನ ಟ್ರೀಟ್ ಮಾಡ್ತೀವಿ ಅವತ್ತು ಅತಿಥಿಗಳು ಬಂದಾಗ ನೋಡ್ಕೊತಾ ಇದ್ವಿ ಇವತ್ತು ನೋಡ್ಕೊತೀವಿ ಪದ್ಧತಿ ಬದಲಾಗಿದೆ ಮಾಡರ್ನೈಸೇಷನ್ ಅಷ್ಟೇ ಅವಾಗ ಯಾರಾದರೂ ಬಂದರೆ ನೀರು ಕೊಡ್ತಾ ಇದ್ವಿ ಬೆಲ್ಲ ಕೊಡ್ತಾ ಇದ್ವಿ ಈಗ ಮನೆಗೆ ಗೆಸ್ಟ್ ಬಂದ್ರೆ ಚಾರ್ಜರ್ ಬೇಕಾ ನೀ ಬಂದವನ್ ಮುಖ ಅರಳೋಗುತ್ತೆ ವೈಫೈ ಪಾಸ್ವರ್ಡ್ ಕೊಟ್ಬಿಡಿ ಅರ್ಧ ರಾಜ್ಯ ಕೊಟ್ಟಷ್ಟು ಖುಷಿ ಆಗ್ಬಿಡುತ್ತೆ ಬಡ್ಡಿ ಮಗಂಗೆ ಅಂದ್ರೆ ಆಧುನಿಕತೆ ನಮ್ಮ ಬದುಕಿನ ಒಂದು ಅಂಗವಾಗಿ ಬೆಳೆದಿರೋದ್ರಿಂದ ಅದನ್ನ ಶಾಪ ಅನ್ಕೊಂಡು ಇದ್ಯಾವುದು ನಾವು ಬಳಸಲ್ಲ ಅನ್ನಿ ನಿಮ್ ಮನೆ ಹತ್ರ ಮುನಿಷ್ಟ್ರಲ್ಲ ನಾಯಿನೂ ಸುಳಿಯಲ್ಲ ಅನಿವಾರ್ಯ ಬಳಸೋಣ ಜೊತೆ ಜೊತೆಗೆ ಬೆಳೆಯೋಣ

ತುಂಬಾ ಸುಂದರವಾಗಿ ತಮ್ಮ ಮಾತುಗಳನ್ನ ಪ್ರಸ್ತುತ ಪಡಿಸಿದ್ರು ಹೌದು ಆ ಕಾಲದಲ್ಲಿ ಎಷ್ಟು ಗಟ್ಟಿ ಗಡಿಸು ಗಡಿಸ್ತಾನ ಇರ್ತಾ ಇತ್ತು ಹನ್ನೆರಡು ಮಕ್ಕಳಾದ್ರೂ ಕೂಡ ಆರಾಮಾಗಿರ್ತಾ ಇದ್ರು ನಿಜ ಎಷ್ಟು ಅಲ್ವಾ ಒಂದು ಪದ್ಯ ಇದೆ ಡಾಕ್ಟರ್ ಹತ್ರ ಹೋಗಿ ಒಬ್ಬ ಲೇಡಿ ಕಂಪ್ಲೇಂಟ್ ಮಾಡ್ತಾಳೆ ಹನ್ನೆರಡು ಹೆತ್ತರು ಒಲಿದಿಲ್ಲವಲ್ಲರಿ ಪತಿರಾಯರು ಹನ್ನೆರಡು ಹೆತ್ತರು ಒಲಿದಿಲ್ಲವಲ್ಲರಿ ಪತಿರಾಯರು ಎನ್ನಲು ಅಂಬುಜಮ್ಮ ವೈದ್ಯರೆಂದರು ಒಲಿದಿದ್ದರೆ ಏನು ಗತಿಯಮ್ಮ ಹಾಗೆ ಮಕ್ಕಳನ್ನ ಅಷ್ಟು ಜಾಸ್ತಿ ಪಡಿತಾ ಇದ್ರು ನಿಭಾಯಿಸೋ ತಾಕತ್ತಿರ್ತಿತ್ತು ಆ ಕಾಲದಲ್ಲಿ ಅಲ್ಲಿ ಇವತ್ತು ಎರಡು ಮಕ್ಕಳಾದರೆ ಎರಡನೇ ಮಗುನ ಯಾವ ಶಾಲೆಗೆ ಸೇರಿಸಬೇಕು ಎಷ್ಟು ಡೊನೇಷನ್ ಕಟ್ಟಬೇಕು ಅಂತ ನಿಮಗೆ ಮೊದಲನೇ ಮಗುವಾದಾಗ ಶಾಲೆಗೆ ಸೇರಿಸಿ ಎರಡು ಲಕ್ಷ ಡೊನೇಷನ್ ಕಟ್ತೀರಾ ಎಲ್ ಕೆ ಜಿ ಯು ಜಿಗೆ ಅದರ ಒಂದು ರಸೀಟ್ ನೀವು ದೊಡ್ಡದಾಗಿ ಬ್ಲೋ ಅಪ್ ಮಾಡಿ ಬೆಡ್ರೂಮಲ್ಲಿ ಅಲ್ಲಿ ಹಾಕಿಸಿಕೊಂಡ್ರೆ ಮುಂದೆ ಮಕ್ಕಳೇ ಆಗಲ್ಲ ಆ ಭಯ ಬಂದ್ಬಿಡುತ್ತೆ ಆಧುನಿಕತೆ ವರಾನ ಶಾಪನ ಅನ್ನೋ ವಿಷಯದ ಬಗ್ಗೆ ನಾವೀಗ ಚರ್ಚೆ ಮಾಡ್ತಾ ಇದ್ದೀವಿ ಸುಧಾ ಅವರು ತಮ್ಮ ಅನುಭವಗಳನ್ನ ಹಾಸ್ಯಮಯವಾಗಿ ತುಂಬ ಸುಂದರವಾಗಿ ಚಿತ್ರಿಸಿದ್ದಾರೆ ಅವ್ರು ಹೇಳಿದ್ದನ್ನು ಒಪ್ಪಲೇಬೇಕು ಅಷ್ಟು ಚೆನ್ನಾಗಿತ್ತು ಕೆಲವು ಮಾತುಗಳು ಒಪ್ಪಲೇಬೇಕು ಆದ್ರೂ ಆಧುನಿಕತೆ ವರ ಅಲ್ಲ ಅದು ಶಾಪ ಅನೇಕ ತೊಂದರೆಗಳಿವೆ ಅದರಿಂದ ಆ ಥರ ಹೇಳಲಿಕ್ಕೆ ಅಂತ ಇವಾಗ ತಮ್ಮ ಮಾತನ್ನು ಶುರು ಹಚ್ಕೊಳ್ಳಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಗಂಗಾವತಿ ಪ್ರಾಣೇಶ್ ಅವರು ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ಸಿರಿ ಕನ್ನಡ ವಾಹಿನಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಎದುರಾಳಿಗಳು ಪ್ರತಿಸ್ಪರ್ಧಿಗಳು ಬಹಳ ಸಮರ್ಪಕವಾಗಿ ವೀರಾವೇಶದಿಂದ ತಮ್ಮ ವಾದವನ್ನು ಮಂಡಿಸಿದರು ಆಧುನಿಕತೆ ಇದು ವರ ಅಂತ ಆಧುನಿಕತೆ ಶಾಪ ಅಂತ ನಾವು ಮಾತಾಡಬೇಕು ಇವರೆದುರಿಗೆ ಮಾತಾಡದ ಕೂತಿರದೆ ನಮ್ಮ ಶಾಪ ಅಂತ ನಾವು ಭಾವಿಸಿದ್ದೀವಿ ಇವತ್ತು ಯಾಕಂದರೆ ವರ ಕೊಟ್ಟ ತಕ್ಷಣ ಅದನ್ನು ಶಾಪ ಅಂತ ತಿಳ್ಕೊಬೇಕು ನಾವು ಹಂಗೆ ಹೊರಗಿದೆ ಈಗ ಒಂದು ಹಳೆ ಯಾವುದೋ ಸಿನಿಮಾದಲ್ಲಿ ನೋಡು ಏನಾದರೂ ವರ ಕೊಡು ವರ ಕೊಡು ಅಂತ ದೇವರು ಭಕ್ತ ಭಾಳ ಗಂಟು ಬಿದ್ದನಂತೆ ದೇವರಿಗೆ ಹಾಳಾಗಿ ಅಂತ ಒಂದು ಶಾಪ ಕೊಟ್ಟನಂತ ಅವನು ಅದು ವರನ ಹೌದು ಶಾಪನು ಹಂಗೆ ಇವತ್ತೇನಿದೆ ನಮ್ಮದೆಲ್ಲ ಈ ವರ ಅಂತ ನಾವು ತಿಳ್ಕೊಂಡಿದ್ವಿ ಅದ ಅದೆಲ್ಲ ಶಾಪು ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ ಹೇಗೆ ಮೊದಲೇ ಹೇಳ್ತೀನಿ ಮೈಕ್ ಇಲ್ಲದೆ ಇದ್ರೆ ನಾವು ಮಾತಾಡೋಕೆ ಇವ್ರನ್ನೆಲ್ಲ ಕೇಳಿಸೋಕ್ಕಾಗ್ತಿಲ್ಲ ಪ್ರಾಣೇಶ್ ಚಂದ್ರವರೇ ಮೈಕ್ ಇಲ್ಲದೆ ಇದ್ರೆ ನೀವೇನು ಮಾಡ್ತಿದ್ರಿ ಅಂತ ಕೇಳಿದರು ಮೈಕ್ ಇದ್ದಿದ್ದರಿಂದ ಹಾದಿ ಬೀದಿಲಿ ಹೋಗೋರೆಲ್ಲ ಬರ್ತಾ ಇದ್ದಾರೆ ಅವಾಗೊಂದು ಹತ್ತೇ ಜನ ಇರ್ತಿದ್ರು ಮುಂದೆ ಅವರು ನಮ್ಮನ್ನು ಕೇಳೋಕ್ಕೆ ಅಂತ ಆಸಕ್ತಿಯಿಂದ ಬಂದವರು ಹೀಗಾಗಿ ನಾವು ಹೇಳಿದ್ದನ್ನೆಲ್ಲ ಕೇಳ್ತಿದ್ರು ಈಗ ನೋಡಿ ನಾವು ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಜನ ಎದ್ದು ಹೋಗ್ತೀರಿ ಎಷ್ಟು ಜನ ಮೊಬೈಲ್ ನೋಡ್ತೀವಿ ಇಲ್ಲೇ ವಾಟ್ಸಪ್ ಮಾಡ್ತೀರಿ ಸೆಲ್ಫಿ ತಕ್ಕೀರಿ ಯಾರಿಗೂ ಲಕ್ಷ್ಯ ಇಲ್ಲ ಅವಾಗ ಹತ್ತೇ ಜನ ಈ ಆಧುನಿಕತೆ ಇಲ್ದ ಕಾಲದಲ್ಲಿ ಎಲ್ಲ ಗುರುಗಳನ್ನ ಭಕ್ತಿಯಿಂದ ಕೇಳ್ತಿದ್ರು ಮೈಗೆ ಬಂದು ದ್ವಾರ ಅಲ್ಲ ಶಾಪ ಯಾಕಂದ್ರೆ ಶಿಕ್ಷಕರು ಬಂದು ಏನು ಮಾತಾಡ್ತೀಯ ಅಣ್ಣ ಆ ತೆದ್ ನಿಂತು ಇಲ್ಲೇ ಉಗಿದು ಹೋಗುವಂಥ ಪರಿಸ್ಥಿತಿ ಬಂದ್ಬಿಡ್ತೇನೆ ನನಗೆ ಇದು ಶಾಪ ಇನ್ನು ಎರಡನೇದು ಟಾಯ್ಲೆಟ್ ಟಾಯ್ಲೆಟ್ ಬಗ್ಗೆ ರಿಚರ್ಡ್ ಹೇಳಿದರು ಮೊದಲೆಲ್ಲ ನೋಡಿ ಮನೆಯಲ್ಲಿ ಉಂಡು ಹೊರಗಡೆ ಹೋಗ್ತಿದ್ವಿ ಈ ಹೊರಗಡೆ ತಿಂದು ಮನೇಲಿ ಬಂದು ಮಾಡ್ತೀವಿ ಇದು ವರನ ಶಾಪನ ನೀವೇ ಹೇಳಿ ಹೌದಾ ಕಡೆ ಕಡೆ ಎಲ್ಲಿಗೆ ಬರುತ್ತೆ ಅಂದರೆ ಅದರಿಂದನೇ ಗ್ಯಾಸ್ ಉತ್ಪಾದನೆ ಆಗೋಕ್ಕೆ ಶುರುವಾಗುತ್ತೆ ನಿಮ್ಮ ಮನೇಲಿ ಟಾಯ್ಲೆಟ್ ಇದೆ ಹಾಗಾದರೆ ಗ್ಯಾಸ್ ಹೇಗೆ ಮಾಡಿಕೊಳ್ಳೋದು ಹೇಳುತ್ತೇವೆ ಒಂದು ಎಷ್ಟು ಜನ ಇದ್ದೀರಾ ಹಾಂ ಅಷ್ಟನ್ನು ಹೀಗೆ ಮಷಿನ್ ಬರುತ್ತೆ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ಅಡುಗೆ ಆಗೋಯ್ತು ಅಡುಗೆ ಲೇಟ್ ಆಯಿತು ಅಂದರೆ ಅಯ್ಯೋಗೆ ಆಸ್ ಮುಗಿದೋಯಿತು ನಂದಿಬ್ರು ಯಾರಾದರೂ ಟಾಯ್ಲೆಟ್ಗೆ ಹೋಗ್ರಮ್ಮ ಅನ್ನೋ ಪರಿಸ್ಥಿತಿ ಬರುತ್ತೆ ಹೌದಾ ಇದು ವರ ಅಂತ ತಿಳ್ಕೊಂಡ್ರೆ ಮುಂದೊಂದು ದಿನ ಶಾಪ ಆಗುತ್ತೆ ಗ್ಯಾಸು ಕೊರತೆ ಆಗುತ್ತೆ ಆವಾಗ ಟಾಯ್ಲೆಟ್ನಿಂದನೇ ಗ್ಯಾಸ್ ಉಪ್ಪು ಈಗಾಗಲೇ ಶುರುವಾಗಿದೆ ಗೋಬರ್ ಗ್ಯಾಸ್ ಅಂತೀವಲ್ಲ ಅದು ಆಮೇಲೆ ಮ್ಯಾನ್ ಗ್ಯಾಸ್ ಅಂತ ಬಂದರೂ ಬರ್ಬೋದು ಮಕ್ಕಳು ಓ ಈಸಿಯಾಗಿ ಹೆರಿಗೆ ಆಗಿಬಿಡುತ್ತೆ ಅವಳಿಗೆ ಏನು ನೋವಾಗಲ್ಲ ನೋಡಿ ಹೀಗಾಗಿ ತಾಯಂದ್ರಿಗೆ ಮಕ್ಕಳ ಬಗ್ಗೆ ಪ್ರೀತಿನೇ ಇಲ್ಲ ನೋವನ್ನು ಉಂಡು ಯಾವಳು ಹಡಿತಾಳೋ ಆ ಮಕ್ಕಳ ಮೇಲೊಳಿಗೆ ಪ್ರೇಮ ಇರುತ್ತೆ ಅಂತ ಅದಕ್ಕೆ ಬಂಜೆ ಎಂಬ ಶಬ್ದ ಹೊರಲಾರೆ ಅಂತ ಹೇಳ್ತಾರೆ ಜಾನಪದದಲ್ಲಿ ಬಂಜೆ ಶಬ್ದ ಹೊರಲಾರೆ ಅಯ್ಯೋ ಹಳೇ ಮುದುಕಿರಲ ಹೇಳೋರು ನೋವು ತಿಂದೆ ಹೆರಿಗೆ ಆಗಬೇಕಮ್ಮ ಆಗಲೇ ಮಕ್ಕಳು ಗಟ್ಟ್ಮುಟ್ಟಾಗಿರೋದು ಈಗ ನೋವೇ ಇಲ್ಲ ಓ ನಾನು ಡೆಲಿವರಿ ಆಯ್ತಮ್ಮಮ್ಮಿ ಅಂತ ಕೇಳ್ತಾಳೆ ಓ ಯಾವಾಗಲೂ ಆಯಿತು ಮಗು ಕಾನ್ವೆಂಟಿಗೆ ಸೇರಿಸಿದ್ದೀವಾಗಲೇ ಹಾಂ ಹ್ಞೂ ನನಗೆ ಆಸ್ಪತ್ರೆಗೆ ಹೋಗೋ ಮನೆಯಿಂದಲೇ ನನಗೆ ಅನಸ್ತೇಷ್ಯ ಕೊಟ್ಟು ಕರ್ಕೊಂಡು ಹೋಗ್ಬಿಡಿ ನನಗೆ ಆಸ್ಪತ್ರೆ ಅಂದರೆ ಭಯ ಓ ಒಂಚೂರು ಪೇನ್ ತಿನ್ನಬಾರ್ದು ಹೇಳಿ ಈಗೆಲ್ಲ ಇವರ ತಂತ್ರಜ್ಞಾನದಿಂದಾಗಿ ಮಕ್ಕಳು ಟೊಳ್ಳು ತಾಯಿನೂ ಟೊಳ್ಳು ಆ ಮುಖ್ಯಮಂತ್ರಿ ಚಂದ್ರು ಅವ್ರದ್ದು ಸರ್ಜರಿ ಬಗ್ಗೆ ಮಾತಾಡಿದ್ರು ಅವ್ರಿಗೆ ಗಂಟ್ಲು ಆಪರೇಷನ್ ಆಗದೆ ಇದ್ರೆ ಯಾಕೆ ಆಯ್ತದು ಅವಾಗ ಒಂದೋ ಎರಡೋ ಸಿನ್ಮಾಗಳು ಬರೋದು ಪರಿಪೂರ್ಣವಾಗಿ ಮೈಕೆ ಇಲ್ಲ ಕೆಲವು ಸಿನಿಮಾಗಳಲ್ಲಿ ಅವರೇ ಒದ್ಕೊಳ್ಳೋದು ಸೆನ್ಸ್ ಕಟ್ ಇಲ್ಲ ಶಾರ್ಟ್ ಇಲ್ಲ ಒಂದೇ ಸ ಫಿಲಿಮ್ ಜಾಸ್ತಿ ಓ ಫಿಲ್ಮ್ ತಿನ್ಬಿಟ್ಟ ಅಂತ ಬಯೋರಂತೆ ಈಗ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ತಿಂಗಳಿಗೆ ಹತ್ತು ಇಪ್ಪತ್ತು ಶೂಟಿಂಗ್ ಹೋದ್ರೆ ಗಂಟ್ಲು ಹೋಗ್ಲಾರ್ದು ಏನಾಗುತ್ತೆ ಒಂದು ಎರಡು ಆವಾಗ ಚೆನ್ನಾಗಿ ಬರ್ತಿತ್ತು ಯಾವುದೇ ಆಸ್ಪತ್ರೆ ಕಾರಣ ಅಂಥ ಪ್ರಸಂಗ ನಟ ನಟಿಯರಿಗೆ ಬರ್ತಿರ್ಲಿಲ್ಲ ಇದು ಅತಿ ಹೆಚ್ಚು ಬಂದು ಎಲ್ಲ ನಾನು ಸಿನಿಮಾ ತೆಗಿತೀನಿ ನೀನು ಸಿನಿಮಾ ತೆಗಿತೀನಿ ರಂಬೆ ಮುಖ್ಯಮಂತ್ರಿ ಹಾಕ ಮಾ ಅವ್ರು ಹಾಕ ಎಲ್ಲ ಪಿಕ್ಚರ್ಗೆ ಅವ್ರು ಹಾಕಾಕಿ ಅವ್ರ ಗಂಟಲು ಕೆಟ್ಟಿತ್ತು ಇದು ಶಾಪ ಅಲ್ವಾ ವರ ಅಂತ ಇವ್ರು ತಿಳ್ಕೊಂಡಿದ್ದಾರೆ ಅದು ಶಾಪನೇ ಇಂಥ ತಂತ್ರಜ್ಞಾನ ಬಂದು ಯಾರು ಬೇಕೋ ಅವ್ರು ಪಿಕ್ಚರ್ ತೆಗಿದ್ರು ಯಾರು ಬೇಕೋ ಅವ್ರು ಹಾಡಾಕತ್ತಿದ್ರು ಈಗ ನಮಗೆ ಎಷ್ಟೋ ಜನ ನಾನು ನಿಮ್ಗಿಂತ ಚೆನ್ನಾಗಿ ಮಾತಾಡ್ತೀನಿ ಪ್ರಣೇಶ್ವರ ರಿಚರ್ಡು ಸುಧಾ ಎಲ್ಲರೂ ಎಸಿತೀನಿ ನಾನು ಕರ್ಕೊಂಡು ಹೋಗ್ರಿ ನಮ್ಮನ್ನ ಅಂತ ಅದೊಂದು ಆಟ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಮಾಡ್ಬೋದು ಅನ್ನೋ ಮನೋಭಾವ ಬಂದಿರೋದೇ ಈ ತಂತ್ರಜ್ಞಾನದಿಂದ ಇದು ವರ ಅಲ್ಲ ಶಾಪ್ ಅನ್ನೋದೇ ಅದಕ್ಕೆ ನಾನು ನಮ್ಗೆ ಹೇಳ್ತಾರೆ ಪ್ರಾಣೇಶ್ ಬೇಕಾದ ಇದೆ ನಮ್ಮ ಹತ್ರ ನಿಮ್ದೆಲ್ಲ ಪಾರ್ಶಾಲಿಟಿ ನೀವು ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಲ್ಲ ಅವ್ರಿಗೆ ನನ್ನ ಬೈತಾರೆ ಹಾಂ ಅಲ್ಲ ಪಾ ನೀವು ಸ್ವಲ್ಪ ಮೊದಲು ಪ್ರಾಕ್ಟೀಸ್ ಮಾಡಬೇಕು ಪ್ರಚಾರ ಮಾಡಬೇಕು ಏನಿಲ್ಲ ಸಾರ್ ನಿಮ್ಮದೆಲ್ಲ ಸಿಕ್ಕಾಪಟ್ಟೆ ನೋಡಿದ್ದೀನಿ ನಾನು ಜೋಕ್ ಕೊಡ್ತೀನಿ ತಗೊಳ್ಳಿ ಅಂತೇಳಿ ನಂದೇ ಜೋಕ್ ನನಗೆ ಹೇಳ್ತಾರೆ ಅಂದರೆ ಅವ್ರಿಗೆ ಸುಲಭವಾಗಿ ಸಿಗ್ತಾ ಇದೀವಿ ನಾವು ಎಲ್ಲಿ ಬೇಕಲ್ಲಿ ಸಿಗ್ತಾರೆ ಎಲ್ಲಿ ಬೇಕಲ್ಲಿ ಮಾತಾಡಿಸ್ತಾರೆ ಇದು ಶಾಪನೆ ಆವಾಗೆಲ್ಲ ಕಲಾವಿದರು ರಾಜ್ಕುಮಾರ್ ಒಂದು ಮದುವೆ ಹಳೆ ವಿಡಿಯೋ ನೋಡಿದೆ ನಾನು ಎಷ್ಟು ಗೌರವ ಅವ್ರು ಕೈ ಕಟ್ಕೊಂಡು ಬರ್ತಾರೆ ಯಾರದ ಮದುವೆಯಲ್ಲಿ ಯಾರೂ ಮುತ್ತಲ್ಲ ಇವಾಗ ಏನಾದರೂ ಅಯ್ಯೋ ನಮ್ಮಂಥವ್ರು ಹೋದರೆ ಕುರಿ ಮಸಾಲೆ ಹಾಕಿದ ಕುರಿ ಬಂತೇವನೋ ಅನ್ನೋ ಥರ ಮುಗಿ ಬೀಳ್ತಾರಲ್ಲ ಮೇಲೆ ಹಾಂ ಇವೆಲ್ಲ ಶಾಪನೆ ತಂತ್ರಜ್ಞಾನಗಳು ಸೆಲ್ಫಿ ಇವತ್ತು ಎಷ್ಟು ನೆಮ್ಮದಿಯಾಗಿ ಅಡ್ಡಾಡ್ತಿದ್ರು ಕಲಾವಿದರೆಲ್ಲ ಇಲ್ಲಿ ಮುಖ್ಯಮಂತ್ರಿ ಚಂದ್ರರು ತುಂಬ ವರ್ಷಗಳಿಂದಾರೆ ಪ್ರಾರಂಭ ದಿನಗಳಿಗೂ ಈಗ ಇವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಇವೆಲ್ಲ ತಂತ್ರಜ್ಞಾನದ ಶಾಪ ಹಾಗೆ ಒಲೆ ಊದಿ ಊದಿ ಅಸ್ತಮಾ ಬಂತು ಅಂತ ಹೇಳಿದ್ರು ಸುಧಾ ಮೇಡಮ್ ಸಾಧ್ಯವೇ ಇಲ್ಲ ಲಂಗ್ಸ್ ಗಟ್ಟಿ ಆಯಿತು ಆ ಲಂಗ್ಸ್ಗಳು ಸ್ಟ್ರಾಂಗ್ ಆಗಿರೋರು ಹಳೆಯ ನಮ್ಮ ತಾಯಿ ಅಂದ್ರು ಅಜ್ಜಿ ಅಂದ್ರಲ್ಲ ಇಲ್ಲ ಎಂಬತ್ತು ತೊಂಬತ್ತು ಅವರೇ ಹೇಳಿದರು ಎಂಬತ್ತು ತೊಂಬತ್ತು ಯಾಕೆ ಒಲೆ ಊದೋದ್ರಿಂದ ಪುಪ್ಸಕ್ಕೆ ವ್ಯಾಯಾಮ ಸಿಗ್ತಿತ್ತು ಓಹ್ ಅದು ಪ್ರಾಣಾಯಾಮ ಈಗ ಅದು ಆಗಲಿಕ್ಕರೆ ಅದು ಹೋಗಿ ತಗೊಳ್ಳಿ ಕುಂಭಕ ರೇಚಕ ಪೂರಕ ಒಲೆ ಊದಿದ್ರೆ ಈ ಯೋಗಾಸನಗಳೇ ಬೇಕಿರಲಿಲ್ಲ ಕಲುಷಿತ ವಾಯುವಾಯಿತು ಅಂತ ನೀವು ಕುಂಭಕ ರೇಚಕ ಒಲೆ ಓದ ಒಲೆ ಊದಿಸಿ ನೀವು ನೀವೇ ಊದಿ ಬೆಳಕು ಸ್ವಲ್ಪ ದಿವನ್ನ ಉಫ್ ಅಂತ ಸುಮ್ಮನೆ ಅದನ್ನೇ ಪ್ರಾಣಾಯಾಮ ಅಂತ ಕರಿತೀವಿ ನಾವು ಒಲೆ ಊದೋದೇ ಅವಾಗ ಯಾಕೆ ಪ್ರಾಣಾಯಾಮ ವಿಪಶನ ಎಲ್ಲ ತರಬೇತಿ ಇಲ್ಲಾಂದ್ರೆ ಒಲೆ ಓದ್ತಿದ್ರು ಬೇಕಿಲ್ಲ ಈಗ ನಾವು ಈಗ ಒಲೆ ಊದಿದ್ರೆ ನಮ್ಮನೆ ಮುಂದೆ ನೀವು ಹೊಗೆ ಹಾಕಬಹುದು ಅಷ್ಟೇ ಅದು ಮತ್ತೆ ಶಾಪ ಅಲ್ವಾ ಆ ಆ ಟೆಂಡೆನ್ಸಿಲೆ ಆ ಟ್ರೆಡಿಷನ್ ನೀವು ಬಂದಿದ್ರೆ ನಿಮಗೂ ತಾಯಿ ಅಭ್ಯಾಸ ಇರ್ತಿತ್ತು ಓ ನಮ್ಮಮ್ಮ ಒಲೆ ಊದಿ ಒಲೆಯಲ್ಲಿ ಮಾಡಿದಂಥ ಅಡುಗೆ ಎಷ್ಟು ರುಚಿ ಅಂತ ನೀವು ಇವತ್ತು ಹೋ ಅದ್ಯಾವುದೋ ಮಡಿಕೆ ಬಿರಿಯಾನಿ ಅಂತ ಹೋಗ್ತಾರಲ್ಲ ಇಲ್ಲಲ್ಲ ಮಡಿಕೆ ಬಿರಿಯಾನಿ ಯಾಕೆ ಹೋಗ್ತಾರೆ ಅದು ಗ್ಯಾಸ್ ಮೇಲೆ ಮಾಡಿರಲ್ಲ ಒಲೆಯಲ್ಲಿ ಮಾಡಿರ್ತಾರೆ ಕೆಂಡದಲ್ಲಿ ಮಾಡಿರ್ತಾರೆ ಓ ಅಂತ ಅದು ನೀವು ಟಕ್ಕಂತ ಅಡುಗೆ ಆಗುತ್ತೆ ಟಕ್ಕಂತ ಅಡಿಗೆ ಟಕ್ಕಂತ ಹೊರಗಡೆನೂ ಹೋಗುತ್ತೆ ಅದು ನಿಮ್ಮ ದೇಹಕ್ಕೆ ಏನೂ ಪೌಷ್ಟಿಕಾಂಶಗಳನ್ನ ಕೊಡಲ್ಲ ಇನ್ನು ಕೊಲೆ ಮರ್ಡರ್ ಮೊಬೈಲ್ ಬಂದಿರೋದು ರಿಚರ್ಡ್ ಮೊದ್ ಮೊಬೈಲ್ ಬಂದಿರೋದು ಎಷ್ಟು ಅದ್ಭುತ ಕೊಲೆ ಮರ್ಡರ್ಗಳು ಹೆಚ್ಚಾಗಿರೋದು ಮೊಬೈಲ್ ಬಂದಿರೋದು ಅವನಿಗೆಲ್ಲ ಪೊಲೀಸರಿಗೆ ದೊಡ್ಡ ಪ್ರಾಬ್ಲಮ್ ಈಗ ಸೈಬರ್ ಅನ್ಯಾಯಗಳನ್ನ ನೀವು ನೋಡ್ತೀರಿ ಯಾರ್ದೋ ಅಕೌಂಟ್ ಹ್ಯಾಕ್ ಮಾಡ್ತಾರೆ ಇವೆಲ್ಲ ತಂತ್ರಜ್ಞಾನದಿಂದಲೇ ಆ ಸರ್ ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ ಅವ್ನು ಹಿಂದೆ ಇರ್ತಾನೆ ಫಾಲೋ ಮಾಡಿ ತಲೆಗೆ ಜಜ್ಜಾಕಿ ಕಲೆ ತಾಕಿ ಕಲೆ ತಾಕಿ ಓಕೆ ಓಕೆ ಆ ಮೊಬೈಲ್ ನೀರಲ್ಲಿ ಎಸ್ತೋಗ್ಬಿಡ್ತಾರೆ ಆದರೆ ಪಾಪ ಆ ನೀರಲ್ಲಿ ಬಿದ್ದಿರೋದನ್ನು ಹುಡುಕಿ ತೆಗೆದು ಹುಡುಕ್ತಾರೆ ಹೌದಾ ಕೊಲೆ ಸುಲಿಗೆಗಳು ಇರಲೇ ಇಲ್ಲ ಅರವತ್ತು ಎಪ್ಪತ್ತರ ದಶಕದಲ್ಲಿ ಏಕೆ ಮೊಬೈಲ್ ಇಲ್ಲ ಇಮಿಡಿಯೇಟ್ ಅಲ್ಲಿಗೆಲ್ಲೇ ಇದಿಲ್ಲ ಆಮೇಲೆ ಉತ್ಸಾಹನೇ ಕಳ್ಕೊಂಡ್ರಿ ಬಿಡ್ತಾರೆ ಜನ ಎಲ್ಲವನ್ನು ಹೇಳ್ತಾನೆ ಏನಾಗ್ತಿದೆ ಅಲ್ಲಿ ಏನಾಗ್ತಿದೆ ಹಾಂ ವರ ಬಂತ ನೋಡಿ ಅವಾಗ ವರ ಮದುಮಗಳು ಕಲ್ಯಾಣ ಮಟ್ಟಕ್ಕೆ ಬರಬೇಕಾದ್ರೆ ಜನ ಎಲ್ಲ ಸೇರೋರು ಯಾವಾಗ ಬರ್ತಾರೆ ಅಂತ ಈಗ ಆ ಇನ್ನೂ ಬರಬೇಡ ಅವಳದ್ ಮೇಕಪ್ ಆಗಿಲ್ಲ ಆಮೇಲೆವಾ ಹಾ 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 ಯಾರೂ ಇಲ್ಲ ನಾನು ಬಂದು ಬಂಬಡ ಅಣಿತ್ತಿದೀನಿ ಇಲ್ಲಿ ಯಾರೂ ಇಲ್ಲ ಅಂತ ಹೇಳೋದು ಸ್ವಲ್ಪ ಯಾರೋ ಹರಟೆ ಕೇಳ್ತಾರೆ ಏ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಬರಬೇಡ ಹಾಂ ನಾನೇ ಬರ್ತಾ ಹೊರಗಡೆ ಪಿಚರ್ ಕೊಡ ಪಿಚರ್ ಇದು ಏನಾದರೂ ಸಾಧನೆ ಅಂತ ಅಂದ್ಕೊಳ್ತೀರಾ ನೀವು ಅತಿ ಬೇ ವೇಗವಾಗಿ ಸಂವಹನ ಆಗೋದು ಅನೇಕ ಸಾರಿ ಅನಾಹುತ ಆಗುತ್ತೆ ಹೌದಾ ಈ ಬಾಂಬ್ಗಳು ಯಾರಿಗೆ ಅವಾಗ ನೋಡಿರಿ ಬಾಣ ಹೊಡಿತಿದ್ರು ಪರ್ಟಿಕ್ಯುಲರ್ ವ್ಯಕ್ತಿಗೆ ಬಾಣ ಬಿದ್ದು ಬಾಣ ಬಿದ್ದು ಒಂದು ಸಾಯ್ತಿದ್ದ ಈಗ ಬಾಂಬ್ ಹಾಕಿದರೆ ಬೇಡದವನು ಸಾಯ್ತಾನೆ ಬೇಕಾದವನು ಸಾಯ್ತಾನೆ ನಿಮ್ಮ ಅಕ್ಕ ತಮ್ಮಂದ್ರೆ ಹೋಗ್ತಾರೆ ಅಣ್ಣ ತಂಗೀರೇ ಹೋಗ್ತಾರೆ ಬಾಣ ಬಿಡೋದು ಒಬ್ಬನೇ ಕೊಲ್ಲ ನೋಡಿ ಅದಕ್ಕೆ ಒಂದೇ ಬಾಣ ಒಂದೇ ಗುರಿ ಅಂತಿತ್ತು ಇವತ್ತು ಒಂದೇ ಬಾಂಬ ದೇಶದ ಮೇಲೆ ಹಾಕಿಬಿಡೋದು ಪಾಪ ಬಡಪಾಯಿಗಳು ಅಮಾಯಕರು ಎಷ್ಟು ಜನ ಸಾಯ್ತಾರೆ ಯಾವುದೇ ತೊಗೊಳ್ಳಿ ಇವತ್ತು ಸಾಮೂಹಿಕ ಸಾಮೂಹಿಕವಾಗಿ ಮಾಡೋದ್ರಿಂದ ಯಾರಿಗೂ ತಂತ್ರಜ್ಞಾನ ಏನು ಕಾಲ ಬಂತಪ್ಪ ಏನು ಕಾಲ ಬಂತಪ್ಪ ಅಂತಲೇ ಹೇಳ್ತಿದ್ದಾರೆ ಹಾಗೆ ಮತ್ತೆ ಹೆಂಗಸರಿಗೆ ಮೀಸೆ ಶಾಪ ಅಲ್ವೇನ್ರಿ ಅದು ಭಾಳ ಚೆನ್ನಾಗಿತ್ತು ನಾವು ಕೂಡ ನಕ್ಕಿವಿ ಅದಕ್ಕೆ ಹೆಂಗಸರಿಗೆ ಮೀಸೆ ಬರೋದು ಅಂದರೆ ಅದು ಪ್ರಕೃತಿಯ ವೈಪರೀತ್ಯವೇ ಅದು ದೋಷವೇ ತಂತ್ರಜ್ಞಾನದ ದ್ವೇಷವೇ ಹೌದಾ ಹೆಣ್ಮಕ್ಳಿಗೆ ಮೀಸೆಯೇ ಬರ್ತಿಲ್ಲ ಯಾಕಂದ್ರೆ ಅದು ಏನೋ ಒಂದು ಟೆಕ್ನಿಕ್ ಇತ್ತು ಅವಾಗ ಹೆಣ್ಮಗುಗೆ ಅದನ್ನೆಲ್ಲ ಹಿಂಗೆ ತಲೆಗೆ ಸವ್ರೆ ಮುಖಕ್ಕೆ ಸವರಿದ್ರೆ ಮೀಸೆ ಬರುತ್ತೆ ಅದು ಇಲ್ಲವೇ ಇಲ್ಲ ಈಗ ಹೀಗಾಗಿ ಅವ್ರಿಗೆ ಮೀಸೆಗಳು ಬರ್ತವೆ ನಾನು ಯಾವಾಗಲೂ ನಾನು ಹಾಸ್ಯ ಸಂಜೆಗಳನ್ನು ಜೋಕ್ ಹೇಳ್ತಿರ್ತೀನಿ ಮೇಕಪ್ಗಳು ಬಂದ ಮೇಲೆ ವಯಸ್ಸೇ ಗೊತ್ತಾಗಲ್ಲ ಇನ್ನು ಚಿಧ ಬರ್ಗರವ್ರನ್ನ ನಾವು ಓ ಮೇಡಮ್ ನಿಮಗೆ ಟ್ವೆಂಟಿ ಇರ್ಬೋದಾ ಅಂತೀವಿ ಅಸಲು ವಯಸ್ಸು ನನಗೂ ಗೊತ್ತಿಲ್ಲ ಸುಮ್ಮನೆ ಹೇಳ್ತೀನಿ ಅವ್ರನ್ನ ಕೇಳ್ಕೊಳ್ಳಿ ಬೇಕಾದ್ರೆ ಆಮೇಲೆ ಅದು ಪರಿಣಾಮ ನೀವು ಎದುರಿಸ್ತೀವಿ ನಾನು ಯಾವಾಗಲೂ ಹಾಸ್ಯ ಕೇಳ್ತೀನಿ ನಮ್ಮ ಜನ ಗೋಕರ್ಣ ಗೋವಾಕ್ಕೆಲ್ಲ ಹೋಗ್ತಾರೆ ಹೋಗಿ ಬೀಚ್ಗಳಲ್ಲಿ ಹೋಗ್ತಾರೆ ಸಮುದ್ರನ ಎಂಜಾಯ್ ಮಾಡಕ್ಕಲ್ಲ ಅಲ್ಲಿ ಅರಬತ್ಲೆ ಮರಿಗಿಲ್ವನ್ನ ನೋಡೋಕೆ ಹೋಗ್ತಾರೆ ಹಾಗೆ ನಮ್ಮ ಕಡೆ ಹೋದ್ರು ಯಾರೋ ಒಬ್ಬಳು ಮಲಗಿದ್ಲು ಇವ್ರು ಹಿಂದೆ ವಿಜಿಲ್ ಆಗ್ತಾ ತಿರುಗಿದ ಅವಳಂದು ನಿಮ್ಮ ಅಜ್ಜಿ ವಯಸ್ಕೊಳ್ಳ ನನಗೆ ಹಾ ಇಲ್ಲೇನು ನೋಡ್ತೇನೆ ನನ್ನ ಹೌದಾ ಆ ಮೇಕಪ್ಗಳು ಎಷ್ಟು ಮೋಸ ಮಾಡುತ್ತೆ ಅಂದರೆ ಅವು ವರನ ಶಾಪನ ನಿಜವಾದ ಬ್ಯೂಟಿ ಆಗ ಕನ್ಯೆ ತೋರಿಸ್ಬೇಕಾದ್ರೆ ತಲೆ ತುಂಬ ಸರಕಾಕಳಮ್ಮ ಹಾಂ ಹಣೆ ತುಂಬ ಕುಂಕುಮ ಇಟ್ಕೊಳಮ್ಮ ಅವ್ರ ಮುಂದೆ ಬಂದು ಕೂತ್ಕೊ ಆ ಸಂಗೀತ ಬರುತ್ತ ಅಂತ ಕೇಳ್ತಾರೆ ಇವತ್ತು ವರ ಇಲ್ಲಿ ಕೂತಿದ್ರೆ ಅವಳು ಸೋಫಾ ಕೈ ಮೇಲೆ ಕೂಡ್ತಾಳೆ ಬಂದು ಏನೋ ಎಲ್ಲಿ ಜಾಬ್ ಮಾಡ್ತಿದ್ಯಾ ಎಷ್ಟೋ ನಿಂದು ಹಾಂ ಹಾಂ ರೇಟ್ ಎಷ್ಟು ಹಾಂ ಏನು ಕೇಳಿ ಸಾಫ್ಟ್ ಸಾಫ್ಟಿರಾ ಎಲ್ಲಿ ಯಾವ ಕಂಪ್ನಿ ಗೌರವ ಏನ್ರಿ ಮದುವೆಗೆ ಮುಂಚೆಯೇ ಇಷ್ಟು ಅವತಾರ ತಾಳದವಳು ಇನ್ನು ಆದಮೇಲೆ ಅವ್ನು ಹೇಗೆ ನೋಡ್ಕೋಬೇಡ ಅಲ್ವಾ ಹಾಂ ಅದಕ್ಕೆ ನಾವೇನು ವಿದ್ಯಾವಂತರಾಗಿದ್ದೀವಿ ತಂತ್ರಜ್ಞಾನಗಳು ಬೆಳವಣಿಗೆ ಆಗಿದೆ ಮನೆಯಲ್ಲಿ ಒಳ್ಳೊಳ್ಳೆ ವಸ್ತುಗಳು ಬಂದಿದ್ರೆ ಅಷ್ಟು ಆರೋಗ್ಯ ಇದೆ ಹಾರ್ಟ್ ಆಪರೇಷನ್ ಗೊತ್ತೇ ಇರಲಿಲ್ಲ ಒಂದೊಂದು ಕಾಲಕ್ಕೆ ಹೃದಯ ಇವತ್ತು ಹೃದಯ ಹೃದಯ ಪ್ಲಾಂಟೇಶನ್ ಮಾಡ್ತೀವಿ ಅಂಗಾಂಗದಾನ ಅಂತ ಹೇಳಿದ್ರು ಅಂಗಾಂಗ ದಾನ ಇವಾಗ ಬಂದದ್ದು ಎಷ್ಟು ಪುಣ್ಯ ಅಂದರೆ ಅವಾಗ ಅಂಗಾಂಗಗಳು ಕೆಡತನ ಇರಲಿಲ್ಲ ಕಿಡ್ನಿ ಟ್ರಾನ್ಸ್ಮಿಷನ್ ಯಾಕೆ ಬರಲಿಲ್ಲ ಅಂದರೆ ಎಲ್ಲರೂ ಕಿಡ್ನಿಗಳು ಸುವ್ಯವಸ್ಥೆ ಯಾಕಂದ್ರೆ ಆಲ್ಕೋಹಾಲ್ ಅಂಗಡಿಗಳು ಜಾಸ್ತಿ ಇರಲಿಲ್ಲ ಈಗ ದೇವಸ್ಥಾನ ಪಕ್ಕದಲ್ಲೇ ಅಲ್ಲೂ ತೀರ್ಥ ಇಲ್ಲೂ ತೀರ್ಥ ಈ ತೀರ್ಥ ತಗೊಂಡಾದ್ರು ಆ ತೀರ್ಥ ತೊಗೋತಾರೆ ಆ ತೀರ್ಥ ತೊಗೊಂಡು ಬಂದ ಮೇಲೆ ಅದು ತೊಗೊಳ್ತಾರೆ ಅಂಗಾಂಗ ದಾನದ್ದು ಈಗ ಒಳ್ಳೇದು ಅಂತ ಅದು ಯಾಕೆ ಕೆಟ್ಟಿತು ಅಂತ ಯೋಚನೆ ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳ್ತಿದ್ದೀನಿ ಯಾಕೆ ಕೆಡುತ್ತೆ ಅಂದರೆ ಅದನ್ನು ಅನಿಯಮಿತವಾಗಿ ನೀವು ಬಳಸಿದ್ದೀರಿ ಶುದ್ಧವಾದ ಹವೆ ಇಲ್ಲ ಹಾಂ ಎ ಸಿ ಹಾಕು ಎ ಸಿ ಹಾಕು ಅಂತೀವಿ ಈ ಈ ಲೈಟ್ಗಳಿಂದ ಎ ಸಿ ಹಾಕು ಅಂತೀವಿ ಈ ಲೈಟ್ ತೆಗೀರಿ ತಂಪಾಗತ್ತೆ ಇದು ಇದು ವರವ ಶಾಪು ಹಾಂ ನೀವೆಲ್ಲ ಸ್ವಲ್ಪ ಗಾಳಿಯಲ್ಲಿ ಕೂತೀವಿ ನಾವೆಲ್ಲ ಜಾಕೆಟಿಗೆ ಇಟ್ಟಕೊಂಡು ಮುಖಕ್ಕೆಲ್ಲ ಮೆತ್ಕೊಂಡಿದ್ದೀವಲ್ಲ ಇನ್ನೂ ಕಷ್ಟ ನನಗೆ ಅದಕ್ಕೆ ನ್ಯಾಚುರಲ್ ಬ್ಯೂಟಿ ಅವಾಗೆಲ್ಲ ಸಿನಿಮಾದಲ್ಲಿ ದಷ್ಟುಪುಷ್ಟ ಆಗಿರೋರನ್ನ ಮುಖ ಸುಂದರವಾಗಿರೋರನ್ನ ತೊಗೊಳ್ಳೋರು ಹೌದಾ ಇವಾಗ ಎಂಥ ಕುರುಪಿ ನನ್ನ ಮಗನೇ ಬರಲಿ ನೀನು ಸುಮ್ಮನೆ ರಯ್ಯ ನೀನು ಹೇಗೆ ಮಾಡ್ಬೇಕು ನಮಗೆ ಗೊತ್ತೋ ಅಂತಾರೆ ಹೀಗಾಗಿ ಇವೆಲ್ಲ ತಂತ್ರಜ್ಞಾನಗಳು ಅಂತ ನಾವೇನು ಕರಿತೀವಿ ಇವೆಲ್ಲ ಮುಂದೊಂದು ದಿನ ಶಾಪ್ ಅನೇಕ ಜನ ಮೇಕಪ್ ಹಾಕೋ ನಟಿಯರನ್ನ ಹೊರಗಡೆ ನೋಡಿದ್ರೆ ನಾವು ಅವ್ರನ್ನ ಹಿಡಿಯಲ್ಲ ಹಿಡಿಯಲ್ಲಾ ಹೇಗಾಗಿರ್ತದೆ ಚರ್ಮ ಏನು ಕರಿ ಅದಕ್ಕೆ ತಂತ್ರಜ್ಞಾನವನ್ನು ಶಾಪವಾಗಿ ಪರಿಣಮಿಸೋರು ಆದರೆ ನಾವು ಆಸ್ಟ್ರೇಲಿಯಾ ಅಮೇರಿಕೆ ನಾವು ರಿಚರ್ಡು ದಯಾನಂದ ಎಲ್ಲ ಹೋಗಿದ್ವಿ ಅಲ್ಲಿ ನೋಡಿ ಯಾರೂ ಫೇಸ್ ಕ್ರೀಮ್ಗಳು ಹಚ್ಚಲ್ಲ ಎಲ್ಲ ನ್ಯಾಚುರಲ್ ಬ್ಯೂಟಿಗಳೇ ಅವರು ಆ ಹವೆ ಆ ವಾತಾವರಣ ಅಂತ ಹವೆ ಭಾರತದಲ್ಲೂ ಇತ್ತು ಭಾರತ ಸೇಫು ಭಾರತ ಸೇಫು ಅಂತ ಎಲ್ಲ ದೇಶದವ್ರು ಇಲ್ಲಿಗೆ ಬಂದು ಭಾರತ ಈಗ ಫುಲ್ಲು ಸೇಫ್ ಲಾಕರ್ನಲ್ಲಿ ಇಡೋ ಹಾಗಾಗಿದೆ ಅಂತ ಹೇಳ್ತಾ ನನ್ನ ವಾದವನ್ನು ಮಂಡಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ವಾದವನ್ನು ಮಂಡಿಸಿದ್ರು ಸೌದೆ ಒಲೆ ಊದಿ 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 ತೊಂದರೆ ಆಗ್ತಿತ್ತು ಅಂತ ಸುಧಾ ಅವರು ಹೇಳಿದ್ರೆ ಆತರ ಒಲೆ ಊದಿ ಊದಿ ಒಂಥರ ವ್ಯಾಯಾಮ ಆಗ್ತಾ ಇತ್ತು ಅದೊಂದು ಪ್ರಾಣಾಯಾಮ ಆಗ್ತಿತ್ತು ಅಂತ ಇವ್ರು ವಾದ ಮಂಡಿಸಿದ್ರು ಆದರೆ ಇದಂತೂ ನಿಜ ಈಗ ಊದೇ ಊದೋದು ಬಿಟ್ಟು ಬಿಟ್ಟಿದ್ದಾರೆ ಹೆಣ್ಮಕ್ಳು ಊದೋದು ಬಿಟ್ಟಿರೋದ್ರಿಂದ ಕೂತಲ್ಲೇ ಊದ್ತಾರೆ ದಪ್ಪ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ವಿಷಯನ ನಾವು ಅರ್ಥ ಮಾಡ್ಕೋಬೇಕು ಮುಂಚೆ ಅದೊಂದು ವ್ಯಾಯಾಮ ಆಗೋದು ಇಲ್ಲೇ ಇರೋದರಿಂದ ಊದೋದು ಎಲ್ಲೆಲ್ಲೋ ಹೋಗ್ತಾ ಇದೆ ಎಲ್ಲೆಲ್ಲೋ ಊದ್ತಾರೆ ಭಾಳ ಕಷ್ಟ ಆಗುತ್ತೆ ಇದು ಅಂತ ಹೇಳ್ತಾ ಆಮೇಲೆ ಮೊದಲಿಗೂ ಇವಾಗ ವ್ಯತ್ಯಾಸ ಹೇಳಿದ್ರು ಹೌದು ಆ ತಂತ್ರಜ್ಞಾನ ಸೈಬರ್ ಬಗ್ಗೆ ಕೂಡ ಅವರು ಹೇಳಿದರು ಮೊದಲು ಬ್ಯಾಂಕ್ಗೆ ಹೋಗಿ ಟೋಕನ್ ತಗೊಂಡು ಕ್ಯಾಶಿಯರ್ ಹತ್ರ ನಾವು ಹಣ ತಗೋತಿದ್ವಿ ನಾನೊಬ್ಬ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವ ಆಯ್ತಾ ನಾವು ಎಷ್ಟೇ ಗೌರವದಿಂದ ಟೋಕನ್ ಕೊಟ್ಟರು ಆ ಕ್ಯಾಶಿಯರ್ ದುಡ್ಡು ಎಸಿಯೋನು ಅವನು ಎತ್ಕೊಂಡು ನೀವು ಬರ್ತಾ ಇದ್ರಿ ಆದರೆ ಈಗ ಆಧುನಿಕತೆ ಇರೋದ್ರಿಂದ ಎ ಟಿ ಎಮ್ಮು ಎ ಟಿ ಎಮ್ಗೆ ಹಾಕಿ ನೀವು ಪಿನ್ ಕೋಡ್ ಹಾಕಿದ್ರೆ ಸಾಕಲ್ಲಿ ರಪ್ಪಂತದ ಹಣವನ್ನು ತೆಗೆದು ನಿಮ್ಮ ಮುಂದೆ ತೋರಿಸುತ್ತೆ ಎರಡು ನಿಮಿಷ ಹಿಡ್ಕೊಂಡಿರುತ್ತೆ ನೀವೇ ಅದರಿಂದ ನೀಟಾಗಿ ತೊಗೋಬೋದು ಎರಡು ನಿಮಿಷದಲ್ಲಿ ನೀವು ತೊಗೊಳ್ಳಲಿಲ್ಲ ಅಂದರೆ ಅದು ವಾಪಸ್ ಹೋಗುತ್ತೆ ಆಮೇಲೆ ಕ್ಲೈಮ್ ಮಾಡಬೇಕಾಗುತ್ತೆ ಹೀಗೆ ಕೈ ಕೊಡುತ್ತೆ ಅದು ಹೀಗೆ ತಂತ್ರಜ್ಞಾನದಿಂದ ಅನುಕೂಲನೂ ಇದೆ ಅದೇನಿಲ್ಲ ಅಂತ ಹೇಳಿಕ್ಕಾಗಲ್ಲ ತಂತ್ರಜ್ಞಾನದ ತೊಂದರೆಗಳು ಯಾವುದು ಅಂತ ಅವ್ರು ಹೇಳಿದ್ರು ಈಗ ತಂತ್ರಜ್ಞಾನ ಅನುಕೂಲ ಇದೆ ಆಧುನಿಕತೆ ಒಂದು ವರ ಅಂತ ಹೇಳಲಿಕ್ಕೆ ನಮ್ಮ ವರನ ಥರ ಕೂತಿರ್ತಕ್ಕಂತಹ ನಮ್ಮ ಗೆಳೆಯ ಬಸ ಬಸವರಾಜ ಮನಿ ಮಹಾಮನಿಯವ್ರನ್ನ ಕೇಳ್ಬೋದು ಮುಂದೆ ಅವ್ರನ್ನ ಬಸವರಾಜಮನಿಯವ್ರಿಗೆ ಜೋರು ಚಪ್ಪಾಳೆ ಎಲ್ರಿಗೂ ನಮಸ್ಕಾರ ಆಧುನಿಕತೆ ಅಂತಂದ್ರೆ ವಸತು ಪ್ರಸ್ತುತ ಸಮಕಾಲೀನ ಅಂತ ಅರ್ಥ ಮೊದಲು ಮನುಷ್ಯ ಹೆಂಗಿದ್ ಅಂತಂದ್ರೆ ಆದಿ ಕಾಲದಲ್ಲಿ ಮಾಂಸವನ್ನು ತಿಂತಿದ್ದ ಕ್ರಮೇಣ ಮಾಂಸವನ್ನು ಬೇಯಿಸೋದು ಬೇಯಿಸ್ಕೊಂಡು ತಿನ್ನೋದು ಸ್ಟಾರ್ಟ್ ಮಾಡಿದ ಆಮೇಲೆ ಸಸ್ಯಾಹಾರಕ್ಕೆ ಬದಲಾವಣೆ ಅದ ಅದಾದ ನಂತರ ಈಗ ಸಸ್ಯಾಹಾರದಲ್ಲಿ ರೊಟ್ಟಿ ಮಾಡ್ಕೊಳ ನಾವು ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಆಧುನಿಕತೆಯಿಂದ ಏನಾಯ್ತು ರೊಟ್ಟಿ ಮಾಡೋದು ಕೂಡ ಅದು ಮಷಿನ್ಗಳು ಬಂದ್ವಿ ಈಗ ಅನ್ನ ಮಾಡೋದಕ್ಕೆ ಕುಕ್ಕರ್ ಬಂತು ಸಮಯ ಉಳಿತದ ಒಳ್ಳೆ ರುಚಿಯಾಗಿ ಕೂಡ ಇರ್ತದೆ ಇವೆಲ್ಲ ಆಧುನಿಕತೆ ಬದಲಾವಣೆಯಿಂದ ಮನುಷ್ಯ ಒಳ್ಳೇದಾಗಿದೆ ಅಂತ ನನಗೆ ಅನಿಸ್ತದ ನಮ್ಮ ಮುಖ್ಯಮಂತ್ರಿ ಅವರು ಮೈಕಿನ ಬಗ್ಗೆ ಹೇಳಿದ್ರು ಮೈಕ್ ಇಲ್ದನು ಮಾತಾಡ್ತೀವಿ ಅಂತ ಹೇಳಿದ್ರು ಒಂದೆರಡು ನಿಮಿಷ ಬಿಟ್ಟಂಗ ಮಾಡಿದ್ರು ಮತ್ತೆ ಮೈಕ್ ತೊಗೊಂಡ್ರು ಬಿಟ್ಟಂಗ ಮಾಡಿದ್ರು ಮತ್ತೆ ಮೈಕ್ ತೊಗೊಂಡ್ರು ಇದರ ಅರ್ಥ ಏನಂತಂದ್ರೆ ಆಧುನಿಕತೆ ನಮ್ಗೆ ಬೇಕಾಗ್ಯದ ಇದು ವರ ಅದಂತೇಳಿ ಅವ್ರು ಒಪ್ಕೊಂಡಂಗ್ರು ನಮ್ಮ ಪ್ರಾಣೇಶ್ವರು ಬಹಳ ಚೆನ್ನಾಗಿ ಹೇಳಿದ್ರು ಏನು ಗ್ಯಾಸ್ ಬಗ್ಗೆ ಹೇಳಿದ್ರು ಇವತ್ತು ನಾವು ಮನೆಯಲ್ಲಿ ಎಲ್ಲಿ ಗ್ಯಾಸ್ ಇದು ಒಲಿಯಿಸ್ತಿರು ನಾವು ಎಲ್ಲರು ಗ್ಯಾಸಿಗೆ ಹೋಗ್ಕೊಂಡಿವಲ್ಲ ನಮ್ಮನೆ ನಮ್ಮ ಹೇಳ್ತಿ ನಾವು ಗ್ಯಾ ಒಲಿ ಮೇಲೆ ಮಾಡಂತ ಯಾರು ಅಡಿಗೆ ಮಾಡಿಕೊಡ್ತಾರ ಈಗ ಮಾಡಿಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಗ್ಯಾಸ್ ಬೇಕೇ ಬೇಕು ಅದನ್ನ ನಾವು ತಿಳ್ಕೊಬೇಕಾಗ್ತದೆ ಈಗ ಪ್ರಾಣೇಶ್ವರು ಇಲ್ಲೆಲ್ಲ ಮೇಕಪ್ ಬಗ್ಗೆನೇ ಮಾತಾಡಿದ್ರು ಮೇಕಪ್ ಇಲ್ದವ್ರು ಬಂದರಂತ ಕೇಳ್ರು ಹಾ ಮೇಕಪ್ ಆದ್ಮೇಲೆ ಹಿಂಗಾಗಿರಿ ನಾನ್ ಬಹಳ ಡಿಫ್ರೆನ್ಸ್ ಕಾಣಿಸ್ತಿಲ್ಲ ನಾನು ಮೇಕಪ್ ಅಲ್ಲೇನೇ ಅಂದೆ ಅವರು ಬಿಡಲಿಲ್ಲ ಇಲ್ಲ ಸರ್ ನೀವು ಚೆನ್ನಾಗಿಲ್ಲ ಚೆನ್ನಾಗಿ ಅಂದ್ರೆ ಇರದೇ ಇರೋದನ್ನ ಸೃಷ್ಟಿ ಮಾಡೋದೇ ವರ ಅಂತ ತಿಳ್ಕೊಂಡಿದ್ದಾರೆ ಅವರು ನ್ಯಾಚುರಲ್ ಮೇಕಪ್ ವರ ಸರ್ ನೀವು ಮಾಡ್ಕೋಬೇಕು ಅಂತೇಳಿ ಮೇಕಪ್ ಮಾಡೇ ಕಳಿಸಿದ್ರು ಅವರು ನೀವು ಮೇಕಪ್ ಮಾಡ್ತಾ ಇದ್ರಿ ಮಾಧ್ಯಮಗಳಿಗೆ ಅದ ಒಪ್ತೀನಿ ಇಲ್ಲ ಅಂತ ಹೇಳಲ್ಲ ಇನ್ನು ಈಗೆಲ್ಲ ನಾವು ಪೆನ್ನು ಕಾಪಿ ತೊಗೊಂಡು ಎಲ್ಲ ಬರ್ಕೊಂಡು ನಾವೆಲ್ಲ ನೋಟ್ಬುಕ್ ಎಲ್ಲ ನೋಟ್ ಮಾಡ್ಕೊಡ್ತಾ ಇದು ಏನಿದು ಈಗ ನೀವೇನು ತಾಳೆಗಿರತ್ತಿದ್ರೆ ನೀವು ಬರಲಿಕ್ಕೆ ಕಳೆಗಿರಿ ಮೇಲೆ ಬರ್ತೀವಿ ಬರ್ತಾ ಇದ್ರ ಕಣ್ಣು ಯೂಸ್ ಮಾಡ್ತಾ ಇದ್ವಿ ಯಾಕೆ ವರ ಇದೆ ಅಂತೇಳಿ ನೀವು ಯೂಸ್ ಮಾಡ್ತೀವಿ ನೀವು ಕನ್ನಡಕ್ಕೆ ಹಾಕೊಂಡು ನೀವೆಲ್ಲ ನೋಡ್ತಾ ಇದ್ರಿ ಕನ್ನಡಕ ಆಧುನಿಕತೆ ಹೊರ ಅಲ್ರಿ ಅದು ಇಲ್ಕ ಕಣ್ಣೆ ಕಾಣಿಸ್ತದೆ ನಿಮ್ಗೆ ಇವೆಲ್ಲ ಆಧುನಿಕತೆ ಹೊರಗಳು ನಾವು ಅರ್ಥ ಮಾಡ್ಕೋಬೇಕಷ್ಟೇ ಇದು ಶಾಪ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಶೌಚಾಲಯ ಬಗ್ಗೆ ಪ್ರಾಣೇಶ್ವರ ಹೇಳಿದ್ರು ಊಟ ಮಾಡಿ ನಾವು ಹೊರಗಡೆ ಹೋಗ್ತಾ ಇದ್ವಿ ಈಗ ಹೊರಗಡೆ ಊಟ ಮಾಡಿ ಮನೆಗೆ ಬರ್ತಾ ಇದ್ವಿ ಈಗ ಏನಾಗಿದೆ ನಿಮ್ಗ ನಿಮ್ದ ಒಂದು ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂದ್ರೆ ವೆಸ್ಟರ್ನ್ ಸ್ಟೈಲ್ ಕಮೋಡಿ ಇದ್ರಲ್ಲಿ ನೀವು ಶೌಚ ಶೌಚಾಲಯಕ್ಕೆ ಹೋಗಲ್ಲ ಆಧುನಿಕತೆಯಿಂದ ಇದೆಲ್ಲ ಒಂದು ಒಳ್ಳೆಯದಾಗಿದೆ ಮೊಳಕಾಲು ಬ್ಯಾನಿ ಎಲ್ಲ ಸ್ಟಾರ್ಟ್ ಆಗಿಬಿಡ್ದು ಎಲ್ರಿಗೂ ಇದು ವೆಸ್ಟರ್ನ್ ಸ್ಟೈಲು ಕಮೋಡ್ ಯೂಸ್ ಮಾಡಿದ್ರಿಂದ ಅದೆಲ್ಲ ಒಂದು ವರವಾಗಿ ಪರಿಣಮಿಸಿದೆ ಹಿಂಗೆ ಇನ್ನೂ ನಮ್ಮ ಚಂದ್ರಣ್ಣವರು ಅಂಗವಿಕಲರ ಬಗ್ಗೆ ಹೇಳಿದರು ಅಂಗವಿಕಲರಿಗೆ ಎಷ್ಟೋ ಕೃತಕ ಕಾಲಗಳು ಜೋಡಣೆ ಮಾಡೋದ್ರ ಮೂಲಕ ಅವ್ರಿಗೆ ನಡೆಯುವ ಹಾಗೆ ಮಾಡಿದಂಥ ಕೀರ್ತಿ ಆಧುನಿಕತೆಗೆ ಸಲ್ತದೆ ಬಂಧುಗಳು ನಾವು ಇದು ಯಾವುದು ಮರಿಬಾರ್ದು ಇವೆಲ್ಲ ಅಂಶಗಳು ಯಾಕೆ ಹೇಳ್ತದೆ ಅಂತಂದ್ರೆ ಆಧುನಿಕತೆ ಶಾಪವಲ್ಲ ವರ ಅನ್ನೋದು ನನ್ನ ಮಾತು ಆಧುನಿಕತೆ ಅಂತಕ್ಕಂಥದ್ದು ಅದು ವರ ಶಾಪ ಅಲ್ಲ ಅನ್ನೋದು ಮಹಾಮನಿಯವರು ಹೇಳಿತು ಅದು ಒಂದು ರೀತಿಯಲ್ಲಿ ಅವರ ವಾದ ಅದು ಈಗ ಈಗ ಫೈನಾನ್ಸ್ ಬಗ್ಗೆ ನಾವು ಹೇಳೋದಾದ್ರೆ ಈ ಆಧುನಿಕತೆ ಬಂದ ನಂತರ ಈ ಫೈನಾನ್ಷಿಯಲ್ ಗಳಲ್ಲಿ ಅನೇಕ ಎಡವಟ್ಟುಗಳಾಗಿದೆ ಅದು ಆಧುನಿಕತೆಯ ಒಂದು ಪ್ರಭಾವ ಅಷ್ಟೇ ಆಗ ಮಹಾಭಾರತದ ಕಾಲದಲ್ಲಿ ಯುದ್ಧ ನಡೆಯುವಾಗ ಸಾರಥಿ ಶಲ್ಯ ಕರ್ಣನ್ನ ಯುದ್ಧ ಭೂಮಿಯಲ್ಲಿ ಬಿಟ್ಟು ಹೊರಟು ಬಿಟ್ಟ ಇದ್ರ ಬಗ್ಗೆ ಡುಂಡಿರಾಜ್ ಒಂದ್ ಕಡೆ ಹೇಳ್ತಾರೆ ಇದು ಇವತ್ತಿಗೆ ಅಪ್ಲೈ ಆಗುತ್ತೆ ಕರ್ಣನಿಗೆ ಕೈ ಕೊಟ್ಟ ಶಲ್ಯ ಅವನು ಸಾರ್ತಿ ಕರ್ಣನಿಗೆ ಕೈ ಕೊಟ್ಟ ಶಲ್ಯ ಬ್ಯಾಂಕ್ಗಳಿಗೆ ಕೈ ಕೊಟ್ಟ ಮಲ್ಯ ಅಂತ ಆದ್ರೂ ಆಧುನಿಕತೆ ವರ ಅಲ್ವೇ ಅಲ್ಲ ಅಂತ ಹೇಳಲಿಕ್ಕೆ ನಮ್ಮ ಜೋಶಿಯವರು ಮೆಮಿಕ್ರಿ ಆರ್ಟಿಸ್ಟ್ ಜೋಶಿಯವರನ್ನ ಸ್ವಾಗತ ಮಾಡಿ ಸಿರಿ ಕನ್ನಡ ಚಾನಲ್ ವೀಕ್ಷಕರಿಗೆ ತುಂಬರ್ ಹೃದಯದ ನಮಸ್ಕಾರ ಆಧುನಿಕತೆ ಎಲ್ಲ ಬದಲಾಗಿ ಹೋಗಿದೆ ಆಧುನಿಕತೆಯಿಂದಾಗಿ ಎಲ್ಲ ವ್ಯವಹಾರವಾಗಿ ಯಾಕಂದರೆ ಮೊದಲು ಗುರುಕುಲಕ್ಕೆ ಹೋಗಿ ವಿದ್ಯಾರ್ಥಿಗಳು ವಿದ್ಯೆ ಬರ್ತಾ ಬರ್ತಾಯಿದ್ರು ಗುರುಗಳ್ನ ಮನವೊಲಿಸ್ತಾ ಇದ್ದರು ಹೇಳಿಕೊಡಿ ಕೇಳ್ತಾ ಕೇಳ್ತಾಯಿದ್ರು ಈಗ ಎಲ್ಲಿದ್ದಾರೆ ಎಲ್ಲ ಮೊಬೈಲ್ನಲ್ಲೇ ಕಲಿಸ್ತಾ ಇದ್ದಾರೆ ಈ ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ ಹುಡುಗರು ಯಾಕಂದ್ರೆ ಅದು ಹೊರಲ್ರೆ ಶಾಪ ಹೆಂಗೆ ಕೊಡ್ತಾರೆ ಮಾಜ ಕೇಳಿದ ಬೆಂಗಳೂರಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂದ ಇವ ಅಂದ ಬೆಂಗಳೂರಲ್ಲಿ ಒಟ್ಟು ಟೋಟಲ್ ಜನಸಂಖ್ಯೆ ಅಡುಗೆ ಜನಸಂಖ್ಯೆ ಇದೆ ಅಂದ ಭಾರತದಲ್ಲಿ ಹೆಣ್ಮಕ್ಳ ಸಂಖ್ಯೆ ಎಷ್ಟು ಭಾರತದಲ್ಲಿ ಹೆಣ್ಣು ಸಂಖ್ಯೆ ಅದು ಜನಸಂಖ್ಯೆ ಇದೆ ಅಂದ ಅಮೇರಿಕಾದ ಜನಸಂಖ್ಯೆ ಎಷ್ಟು ಅಮೆರಿಕದಲ್ಲಿ ಒಟ್ಟು ಜನಸಂಖ್ಯೆ ಜನಸಂಖ್ಯೆ ಇದೆ ಅಂದ ಯಾಕೆ ಮಾಸ್ತಾರ ಅಂದ್ರು ಯಾಕೆ ಲೇ ಅಂದರು ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಅದ ನಾ ಏನು ಮಾಡ್ಲಿ ಅಂದ್ರು ಇದು ಮೊದಲು ಹೆಂಗಿದ್ರು ಜನಪದ ಹಾರುಗಾಡು ಜನಪದ ಹಾಡಿನ ಮುಖಾಂತರ ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇದ್ರು ಆ ಕಾಲ ಚೆಂದವು ಈ ಕಾಲ ಚೆಂದವು ಯೋಚನೆಯ ಮಾಡಿ ನೀವು ಹೇಳಬೇಕು ಮುಂಜಾನೆ ಎದ್ದು ಮಹದೇವನೆಂದು ಭಯಭಕ್ತಿಯಿಂದ ನಡೆದ ಆ ಕಾಲ ಬೆಡ್ ರೂಮಿನಲ್ಲಿ ಕುಳಿತು ಮೂರು ಲೋಟ ಕಾಫಿ ಕುಡಿದು ಮತ್ತೆ ಮೆಸೇಜ್ ಮಾಡುವುದು ಈ ಕಾಲ ಬರು ಅಕ್ಕ ಭಾಳ ಚಂದ ಮಾತಾಡಿದ್ರು ಮನೆಗೆ ಬಂದ ಅತಿಥಿಗಳಿಗೆ ಏನು ಕೊಡೋದು ಬೇಡ ವೈಫೈ ಕೊಟ್ಟರು ಸಾಕು ಬಹುಮಾನ ಕೊಟ್ಟಂಗೆ ಮೊಬೈಲ್ ಹಂಗಾಗಿದೆ ಮೊಬೈಲ್ ಬಂದ್ರೆ ಕೈಯಾಗಿ ಮೊಬೈಲ್ ಇತ್ತ ತಂದೆ ಬೇಡ ತಾಯಿ ಬೇಡ ಅಕ್ಕ ಬೇಡ ಅಣ್ಣ ಬೇಡ ಬಂದು ಬೇಡ ಬಳಗ ಬೇಡ ಕಾಲಲ್ಲಿ ಚಿಂತೆ ಇಲ್ಲ ಮೊಬೈಲ್ನಾಗ ನೆಟ್ಟಿರ್ಬೇಕು ಅವ್ರು ನೆಟ್ಟಿಗೆ ಇರ್ಬೇಕಂದ್ರೆ ಮೊಬೈಲ್ನಾಗ ನೆಟ್ ಬರಬೇಕು ಹಂಗ ನೆಟ್ ನೆಟ್ ನೆಟ್ಟಿನೊಳಗೆ ಫೇಸ್ಬುಕ್ ನೋಡ್ರಿ ಫೇಸ್ಬುಕ್ನೊಳಗೆ ಐದು ಸಾವಿರ ಜನ ಫ್ರೆಂಡ್ಸ್ ಯಾರ ನಾನು ಸತ್ತೀನಿ ಇದ್ದೀನಿ ಅಂದರೆ ಮಾತಾಡ್ಸೋಕೆ ಒಬ್ಬರು ಬರೋದಿಲ್ಲ ನಾನು ಕಾಲ್ ನಾನು ಭಾಳ ತೊಂದರೆ ಇದ್ದೀನಿ ಅಂದರೆ ಒಬ್ಬರು ನಮ್ಮ ಎದುರು ಬಂದು ಕೂತ್ ಮಾಡೋದು ಮಾತಾಡೋದಿಲ್ಲ ಫೇಸ್ಬುಕ್ ನೋಡೋಕ್ಕೆ ಐದು ಸಾವಿರ ಜನ ಇದ್ದಾರೆ ಅದಕ್ಕೆ ಒಬ್ಬರು ಹೇಳಿದ್ರು ಭಾಳ ಚಂದ ಹೇಳಿದ್ರು ಫೇ ಮೊದಲು ಹೆಂಗೆ ಮಾತಾಡ್ತಿದ್ರು ಜನ ಅಂತಂದ್ರೆ ಫೇಸ್ ಟು ಫೇಸ್ ಮಾತಾಡ್ತಿದ್ರು ಈಗ ಬರೀ ಫೇಸ್ಬುಕ್ನಾಗ ಮಾತಾಡ್ತಾರೆ ಮೊದಲು ಗಲ್ಲಿ ಗಲ್ಲಿಗೆ ಹೋಗಿ ಅಡ್ರೆಸ್ ಕೇಳಿದ್ರೆ ಗಲ್ಲಿ ಜನನೇ ಅಡ್ರೆಸ್ ಹೇಳ್ತಿದ್ರು ಈ ಗಲ್ಲಿಗೆ ಹೋಗೋದಲ್ಲ ಬರೀ ಗೂಗಲ್ನಾಗ ಮಾತಾಡ್ತಾರೆ ಗೂಗಲ್ನಾಗೆ ಹುಡುಕ್ತಾರೆ ಅದು ಎಲ್ಲಿ ತೋರಿಸಿದ್ರೆ ಅದೇ ಮನೆಗೆ ಹೋಗ್ತಾರೆ ಅದು ಮನೆ ಬೇರೆ ತೋರಿಸಿರ್ತದೆ ಯಾರಾದ್ರೂ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡಬೇಕಾದ್ರೆ ಲೆಟ್ರ್ ಹಾಕ್ತಿದ್ರು ಲೆಟರ್ ಹಾಕಿ ಕಷ್ಟ ಸುಖ ವಿಚಾರ ಮಾಡ್ತಿದ್ರು ಬಾಂಧವ್ಯ ಇರ್ತಿತ್ತು ಈಗ ಲೆಟರ್ ಇಲ್ಲ ಟ್ವಿಟರ್ನ ಕೇಳ್ತಾರೆ ಹೆಂಗಿದಿರಿ ಉಲ್ಟಾ ಹೆಂಗಿದಿರಿ ಅಂದರೆ ಇವ ಉತ್ತರ ಕೊಡದ್ರಾಗೆ ಅವ ಆನ್ಲೈನಿಂದ ಹೋಗ್ಬಿಟ್ಟಿರ್ತಾನೆ ಹಂಗೆ ನೆಟ್ವರ್ಕ್ ಫೇಸ್ಬುಕ್ ಫೇಸ್ಬುಕ್ ಫೇಸ್ಬುಕ್ನೊಳಗೆ ಎಷ್ಟು ತಾಂತ್ರಿಕತೆ ಭಾಳ ಮುಂದೆ ಆಧುನಿಕತೆ ಭಾಳ ಮುಂದುವರ್ಬಿಟ್ಟದ ಎಂತ ನಿನ್ನೆಲ್ದ ಮನೆ ನಡೆದು ಕಟ್ಟಿನಿ ನಂದೇ ಫೇಸ್ಬುಕ್ನೊಳಗೆ ಫೇಸ್ಬುಕ್ ಐ ಕ್ರಿಯೇಟ್ ಮಾಡ್ಕೊಂಡು ನನಗೆ ನಾನು ನರಸಿಂಹ ಜೋಶಿ ನಾನು ಭಾಳ ತೊಂದರೆ ಇದ್ದೀನಿ ನನಗೆ ಧನ ಸಹಾಯ ಮಾಡಿ ಅಂಥೇಳಿ ನಾನಾಗ ಕೇಳಿದಂಗೆ ಅವನು ಓಸ್ರಿಗೂ ಕೇಳ್ಯಾನ ಹತ್ತು ಸಾವಿರದಿಂದ ಶುರು ಮಾಡ್ಯಾನ ಹತ್ತು ಸಾವಿರ ಹಾಕ್ರಿ ಐದು ಸಾವಿರ ಆಕ್ರಿ ಮೂರು ಸಾವಿರ ಹಾಕ್ರಿ ಲಾಸ್ಟಿಗೆ ನೂರು ರೂಪಾಯಿಗೆ ಬಂದಿಂತಾನ ಇದು ಆಧುನಿಕತೆ ಹೊರ ಅಲ್ಲ ಇದು ನಮಗೆ ಶಾಪ ಅಂತ ನಾನು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಜೋರು ಚಪ್ಪಾಳೆ ಕೊಡ್ಬೋದು ನಮ್ಮ ನರಸಿಂಹ ಜೋಶಿ ಅವರಿಗೆ ಹಾಡು ಚೆನ್ನಾಗಿತ್ತು ಏಯ್ ಆ ಕಾಲ ಚೆಂದವೋ ಈ ಕಾಲ ಚೆಂದವೋ ಮದ ಆಧುನಿಕತೆ ಬಗ್ಗೆ ನಾನು ಗಂಗಾವತಿಯಿಂದ ಬಂದೆ ಬರಬೇಕಾದ್ರೆ ನನಗೆ ಆಧುನಿಕತೆ ತುಂಬ ಮುಂದುವರೆದಿದೆ ಅಂತ ಗೊತ್ತಾಗಿದ್ದು ಬೆಂಗಳೂರಲ್ಲಿ ಒಬ್ಬ ಹುಡುಗ ನನ್ನ ಜೊತೆ ಇಳ್ದ ಅವನು ಹೇಳ್ದೆ ಸರ್ ಆಧುನಿಕತೆ ತುಂಬ ಅದರಿಂದ ಜನ ಮುಂದುವರೆದಿದ್ದಾರೆ ಸರ್ ಯಾಕೆ ಹೆಂಗಪ್ಪ ಅಂದೆ ಅದಕ್ಕೆ ಸಾಕ್ಷಿ ನಾನೇ ರೀ ಅಂದವ ಯಾಕೆ ಅಂದೆ ಅವ ನೋಡಿರಿ ಸರ್ ನಾನು ಸಿರೋದಾಗೆ ಇಳಿಬೇಕಾಗಿತ್ತು ವಾಟ್ಸಪ್ ನೋಡ್ಕೊಂತ ನೋಡ್ಕೊತ ಇಲ್ಲಿ ಬೆಂಗ್ಳೂರಿಗೆ ಬಂದಿರಿ ಅಂದವ ಆಧುನಿಕತೆ ವರವೋ ಶಾಪವೋ ಅಬ್ಬಬ್ಬೊಬ್ಬಬ್ಬ ಎಷ್ಟು ವಿಷಯಗಳು ಬಂತು ಎಷ್ಟು ಬಂತು ಇದು ಇನ್ನೂ ಸಾಕಷ್ಟು ವಿಷಯಗಳು ಇನ್ನು ಉಳ್ಕಂಡಿದೆ ಇವತ್ತಿಗೆ ಮಾತ್ರ ಈ ವಿಷಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇದನ್ನೇ ನಾಳೆ ಮತ್ತೆ ಮುಂದುವರಿಸ್ತೀವಿ ನಾಳೆ ಮತ್ತೆ ಭೇಟಿಯಾಗೋಣ